ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಾವು ಇವತ್ತಿನ ವಿಚಾರವನ್ನು ತಗೊಳ್ತಾ ಇದ್ದಾವೆ ಯಾವುದು ಅಂತ ಹೇಳಿದ್ರೆ, ಆರೋಗ್ಯವಂತ ಲಿವರ್, ಇದನ್ನು ಹೇಗೆ ನಾವು ಕಾಪಾಡ್ಕೊಂಡು ಬರುವಂಥದ್ದು ಮತ್ತು ಈ ಲಿವರ್ನ ಹಾಳಾಗುವುದಕ್ಕೆ ಇರುವಂತಹ ಒಂದು ಮಾಮೂಲಾಗಿರುವಂಥ ಕಾರಣಗಳೇನು, ಇದರ ಬಗ್ಗೆ ಎಲ್ಲ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗಣೇಶ್ ಭಟ್ ಅವರು, ಅಡಿಷನಲ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಗ್ಯಾಸ್ಟ್ರೋ ಆಂಟಾಲಜಿ ಕೆ ಎಮ್ ಸಿ ಮಣಿಪಾಲ. ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ ನಿಮ್ಮನ್ನ. ನಮಸ್ಕಾರ. ಮನುಷ್ಯನ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಹೊರಗಡೆ ಏನಾದ್ರೂ ಸ್ವಲ್ಪ ಊತಗಳು ಅಥವಾ ಏನಾದ್ರೂ ಆದಲ್ಲಿ ನಮಗೆ ಅದು ಗೊತ್ತಾಗ್ತದೆ. ಆದರೆ ಏನು ದೇಹದ ಒಳಗಡೆ ಇರುವಂತಹ ಏನೋ ಒಂದು ಅಂಗಗಳಿದೆ, ಅದಕ್ಕೇನಾದ್ರೂ ಡ್ಯಾಮೇಜ್ ಆದಾಗ ಅದು ನಮ್ಗಳ ಒಂದು ಅರಿವಿಗೆ ಬರುವುದಿಲ್ಲ. ಇದಕ್ಕಿಂತ ಪ್ರಥಮವಾಗಿ ಲಿವರ್ ಅಂತ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಲಿವರ್ ಅಂದ್ರೆ ಏನು ಅಂತ? ಲಿವರು ಬೇರೆ ನಮಗೆ ಗೊತ್ತಿರುವ ಹಾಗೆ ಕಿಡ್ನಿ, ಹಾರ್ಟು, ಬ್ರೈನ್ ಥರದ್ದೇ ಒಂದು ಅತ್ಯವಶ್ಯಕ ಅಂಗ. ಇದು ಹೊಟ್ಟೆಯ ಬಲಭಾಗದಲ್ಲಿ, ಮೇಲಿನ ಭಾಗದಲ್ಲಿ ಇರ್ತದೆ. ಇದು ನೋಡಿದರೆ ದೇಹದ ಒಂದು ಅತಿ ದೊಡ್ಡ ಅಂಗ. ನಾವು ಎಷ್ಟು ಹಾರ್ಟ್ ಬಗ್ಗೆ ಅಥವಾ ಹೃದಯದ ಬಗ್ಗೆ ಅಥವಾ ಬ್ರೈನ್ ಬಗ್ಗೆ, ಕಿಡ್ನಿ ಬಗ್ಗೆ ಕೇರ್ ತಗೋತೀವಿ, ಅದಕ್ಕಿಂತ ಜಾಸ್ತಿ ಕೇರು ಲಿವರಿಗೆ ಬೇಕು. ಯಾಕಂದರೆ ಲಿವರಿನ ಕಾರ್ಯಕ್ರಮ ಇದೆಯಲ್ಲ, ಇದು ಅದಕ್ಕೆ ಅಗತ್ಯಕ್ಕಿಂತ ತುಂಬ ಜಾಸ್ತಿ ಉಂಟು. ಅದು ಒಂದು ಅವಿಭಾಜ್ಯ. ಹೇಗೆ ಹಾರ್ಟ್ ಕೆಲಸ ಮಾಡಲಿಲ್ಲ ಅಂದರೆ ಜೀವ ಹೇಗೆ ಹೋಗ್ತದೋ, ಹಾಗೆ ಲಿವರು ಕೆಲಸ ಮಾಡಲಿಲ್ಲ ಅಂದರೆ ಜೀವಕ್ಕೆ ಅಪಾಯ ಆಗ್ಬೋದು. ಲಿವರ್ ಬೇರೆ ಥರ, ಹಾರ್ಟ್ ಆದರೆ ಬರೀ ರಕ್ತವನ್ನು ಪಂಪ್ ಮಾಡೋದಷ್ಟೇ ಕೆಲಸ, ಆದರೆ ಲಿವರಿಗೆ ತುಂಬ ಬೇರೆ ಬೇರೆ ಕಾರ್ಯ ಇದೆ. ಅದು ದೇಹಕ್ಕೆ ಬೇಕಾದ ಇಮ್ಯುನಿಟಿಯನ್ನು ಕೊಡ್ಬೋದು, ಪ್ರೊಟೆಕ್ಷನನ್ನು ಕೊಡ್ಬೋದು, ಅಥವಾ ದೇಹಕ್ಕೆ ಬೇಕಾದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಇರ್ಬೋದು, ಆಹಾರದ ಕೆಲವೊಂದು ಅಂಶಗಳನ್ನು ಉತ್ಪತ್ತಿ ಮಾಡಿ ದೇಹಕ್ಕೆ ಕೊಡೋದಿರ್ಬೋದು, ಅಥವಾ ಈಗ ರಕ್ತ ಹೆಪ್ಪುಗಟ್ಟುವಂಥ ಕಾರ್ಯಕ್ರಮಕ್ಕೆ, ಅದಕ್ಕೆಲ್ಲ ಲಿವರು ಬೇಕೇ ಬೇಕು. ಲಿವರು ಮತ್ತೊಂದು ಲಿವರಿನ ಉತ್ತಮ ಗುಣ ಅಂದರೆ, ಲಿವರ್ ಸ್ವಲ್ಪ ಆದರೂ ಡ್ಯಾಮೇಜ್ ಆದರೆ ಅದು ವಾಪಸ್ ಬರಲಿಕ್ಕೆ, ಅದನ್ನು ರೀಜನರೇಷನ್ ಅಂತ ಹೇಳ್ತೀವಿ, ಆ ಥರ ಮಾಡಲಿಕ್ಕೆ ಲಿವರಿಗೆ ಒಂದು ಎಕ್ಸ್ಟ್ರಾ ಗುಣ ಉಂಟು. ಸ್ವಲ್ಪ ಅದು ಡ್ಯಾಮೇಜ್ ಆಗಿದ್ದರೂ ಸ್ಟಾರ್ಟಿಂಗಲ್ಲಿ ನೀವು ಗುರುತಿಸಿಕೊಂಡ್ರೆ ಅದನ್ನು ಪೂರ್ತಿ ರಿಕವರಿ ಮಾಡ್ಕೋಬೋದು, ಪೂರ್ತಿ ನಾರ್ಮಲ್ ಆಗಿ ಮಾಡ್ಕೋಬೋದು. ಬೇರೆ ಥರ ಹಾರ್ಟ್ ಥರ ಅದಕ್ಕೆ ಒಂದು ಬೇರೆ ಏನು ಸ್ಟೆಂಟ್ ಹಾಕಬೇಕು ಅಥವಾ ಬೇರೆ ಏನು ಮಾಡಬೇಕು ಅಂತಿಲ್ಲ. ತನ್ನಿಂದಾನೇ ನೀವು ಸ್ವಲ್ಪ ಏನು ಏನು ಕಾರಣ ಆಗಿತ್ತು ಅದನ್ನು ಅವಾಯ್ಡ್ ಮಾಡಿದರೆ ಲಿವರ್ ಮತ್ತೆ ನಾರ್ಮಲ್ಗೆ ನಿಮ್ಮ ಒರಿಜಿನಲ್ ಫಂಕ್ಷನಿಗೆ ಬರ್ತದೆ. ಸೊ ಅದಕ್ಕೆ ಲಿವರು ಜನರಿಗೆ ಅಷ್ಟು ಇದರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಅದರ ಜನ ಹಾರ್ಟ್ ಬಗ್ಗೆ ಚಿಂತೆ ಮಾಡ್ತಾರೆ, ಕಿಡ್ನಿ ಬಗ್ಗೆ ಚಿಂತೆ ಮಾಡ್ತಾರೆ, ಲಿವರ್ ಅಂದರೆ ಏನಂತ ಗೊತ್ತಿರಲ್ಲ, ಲಿವರ್ ಏನು ಮಾಡ್ತದೆ ಅಂತ ಗೊತ್ತಿರಲ್ಲ. ಅದು ಲಿವರ್ ಬಂದಾಗ ಅವ್ರಿಗೆ ಲಿವರಿನ ಕೆಲಸ ಈ ಥರ ಇರ್ತದೆ ಅಂದರೆ, ಅದು 80% ಡ್ಯಾಮೇಜ್ ಆದರೂ ನಾರ್ಮಲಾಗಿ ಫಂಕ್ಷನ್ನು ಹ್ಯೂಮನ್ ಬಾಡಿಗೇನು ಗೊತ್ತಾಗಲ್ಲ. ಸೊ ಅದಕ್ಕೆ ಬಂದಾಗ ಅವರು ಡಾಕ್ಟರ್ ಹತ್ರ ಬರುವಾಗ ಆಲ್ರೆಡಿ ಲಿವರ್ ಕಾಯಿಲೆ ಇದ್ದರೆ ತುಂಬ ಲೇಟ್ ಆಗಿರ್ತದೆ. ಅದಕ್ಕೆ ಹೇಳೋದು ಲಿವರ್ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ, ಲಿವರಿನ ಕಾಯಿಲೆ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಸೊ ಲಿವರ್ ಕಾಯಿಲೆ ಕೆಲವು ಹೆಚ್ಚಿನೆಲ್ಲ ಕಾಯಿಲೆಯನ್ನು ನಾವೇ ಸ್ವಲ್ಪ ಜಾಗ್ರತೆ ತಗೊಂಡ್ರೆ ತಡೆಗಟ್ಬೋದು. ಸೊ ಅದು ಬರೆದಿದ್ದಾಗೆ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆಗೋಯ್ತು. ಸೊ ಒಂದು ಸ್ಟೇಜ್ವರೆಗೆ ಲಿವರ್ ಕಾಯಿಲೆ ಏನಾದರೂ ಇದ್ದರೆ ಅದನ್ನೇ ಪೂರ್ತಿಯಾಗಿ ಗುಣಮಾಡಿ ನಾರ್ಮಲಾಗಿ ತರಿಸ್ಬೋದು. ಓಕೆ, ಈಗ ಇದರ ಕಾರ್ಯವೈಖರಿಗಳು ಏನು? ಲಿವರು ನಾನು ಹೇಳಿದಾಗೆ ಇದಕ್ಕೆ ಬೇರೆ ಬೇರೆ ಕಾರ್ಯವಿದೆ. ಒಂದನೇದಾಗಿ ಇದು ಒಂದು ಬೈಲ್ ಅಂತ ಹೇಳ್ತೀವಿ, ಬೈಲನ್ನು ಉತ್ಪತ್ತಿ ಮಾಡ್ತದೆ. ಆ ಬೈಲ್ ಇರೋದು ನಮ್ಮ ಆಹಾರದ ಕೆಲವೊಂದು ಅಂಶಗಳನ್ನು ಜೀರ್ಣ ಮಾಡಿ ರಕ್ತಕ್ಕೆ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಲೈಕ್ ಕೊಬ್ಬಿನ ಅಂಶ, ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳನ್ನು ಈ ಥರನ್ನೆಲ್ಲ ಡೈಜೆಷನ್ ಮಾಡಲಿಕ್ಕೆ, ಜೀರ್ಣ ಮಾಡಲಿಕ್ಕೆ ಮತ್ತು ಅದನ್ನ ರಕ್ತಕ್ಕೆ ಅಬ್ಸಾರ್ಬ್ ಮಾಡಲಿಕ್ಕೆ ಅತ್ಯವಶ್ಯಕ. ಇನ್ನೊಂದು ರಕ್ತದ ಕೆಲವೊಂದು ದೇಹಕ್ಕೆ ಬೇಕಾಗುವಂಥ ಅಂಶಗಳು, ಯಾಕಂದರೆ ಪ್ರೋಟೀನ್ ಅಂತ ಹೇಳಿ ಅಲ್ಬುಮಿನ್ ಅಂತ ಹೇಳ್ತೇವೆ, ಇದನ್ನೆಲ್ಲ ಲಿವರೇ ಉತ್ಪತ್ತಿ ಮಾಡ್ತದೆ. ಕೆಲವೊಂದು ಬೇಕಾದ ಅತ್ಯವಶ್ಯಕ ವಿಟಮಿನ್ನು ಅಥವಾ ಫ್ಯಾಟನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತದೆ. ಅದ್ರ ಜೊತೆಗೆ ನಮ್ಮ ನಾರ್ಮಲಿ ರಕ್ತ ಎಲ್ಲಾದರೂ ಗಾಯ ಆದಾಗ ರಕ್ತ ಹೆಪ್ಪುಗಟ್ಟಬೇಕು, ಆ ರಕ್ತ ಹೆಪ್ಪುಗಟ್ಟುವಂಥ ಕೆಲವೊಂದು ಅಂಶಗಳು ಲಿವರಲ್ಲಿ ಉತ್ಪತ್ತಿ ಆಗ್ತದೆ. ಲಿವರಲ್ಲಿ ಉತ್ಪತ್ತಿ ಆಗೋದ್ರಿಂದ ನಾವೆಲ್ಲಿ ಏನಾದರೂ ಕಟ್ ಆಯಿತು ಅಂದರೆ, ಬ್ಲೀಡಿಂಗ್ ಆಗ್ತಾಯಿದ್ರೆ ಅದು ಕ್ಲಾಟ್ ಆಗಲಿಕ್ಕೆ ಅಥವಾ ಹೆಪ್ಪುಗಟ್ಟಲಿಕ್ಕೆ ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ಕೆಲವೊಂದು ಟಾಕ್ಸಿನ್ ಅಂತ ಹೇಳ್ತೇವೆ, ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವೊಂದು ಟಾಕ್ಸಿನನ್ನು
ದೇಹದಿಂದ ಹೊರಗೆ ಹಾಕಬೇಕು. ಅದಕ್ಕೂ ಸ್ವಲ್ಪ ಕೆಲಸ ಮಾಡ್ತಾರೆ. ಬಿಲ್ಲು ಬಿನ್ ಅಂತ ಹೇಳ್ತೀವಿ, ಅದನ್ನು ಕೆಳಗಡೆ ಕರಳಿಗೆ ಕರೆಸಿ ಅದನ್ನು ದೇಹದಿಂದ ಹೊರಗೆ ಹೋಗುವಂಥ ಒಂದು ಡಿಟಾಕ್ಸಿಫಿಕೇಶನ್ ಕೆಲಸ ಅಂತ ಹೇಳ್ತೀವಿ, ಅದನ್ನು ಮಾಡ್ತದೆ. ಅದ್ರ ಜೊತೆಗೆ ಕೆಲವೊಂದು ಇಮ್ಯುನಿಟಿ ಅಂತ ಕೆಲವೊಂದು ಇನ್ಫೆಕ್ಷನಿಂದ, ಕರಳಿನ ಇನ್ಫೆಕ್ಷನ್ ಇರ್ಬೋದು ಅಥವಾ ಬಾಡಿಗೆ ಇನ್ಫೆಕ್ಷನ್ ಆಗದಿದ್ದ ಹಾಗೆ ಸ್ವಲ್ಪ ಇಮ್ಯುನಿಟಿಯಲ್ಲಿ ರೋಗ ತಡೆಹಿಡಿಯುವಂಥ ಫಂಕ್ಷನ್ನು ಲಿವರ್ ಮಾಡ್ತದೆ. ಅದ್ರ ಜೊತೆಗೆ ಲಿವರು ಕೆಲವೊಂದು ಅದರ್ ಫಂಕ್ಷನ್ ಅಂದರೆ ಕೆಲವೊಂದು ಲಿವರಿಂದ ಕರಳಿನಿಂದ ಕೆಲವೊಂದು ಟಾಕ್ಸಿನ್ ಬಂದರೆ ಅದಕ್ಕೆ ಬೇರೆ ಕಡೆಗೆ ಸ್ಪ್ರೆಡ್ ಆಗದಿದ್ದಾಗೆ, ಬ್ರೈನಿಗೆ ಹೋಗದಿದ್ದಾಗೆ ಅದನ್ನು ತಡೆದು ಅದನ್ನು ಮೆಟಬಲೈಸ್ ಮಾಡಿ ಅದನ್ನ ದೇಹದಿಂದ ಐದರು ಕರಳಿನಿಂದ ಹೋಗ್ಬೋದು ಅಥವಾ ಕಿಡ್ನಿಯಿಂದ ಹೊರಗಡೆ ಹೋಗುವಂಥ ಕೆಲಸವನ್ನು ಮಾಡ್ತದೆ. ಸೊ ಅದಕ್ಕೆ ಹೇಳು, ಜೀರ್ಣ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಇಲ್ಲಿ ಬರಬೇಕು, ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಇಲ್ಲಿ ಬರಬೇಕು, ದೇಹದಲ್ಲಿ ಇನ್ಫೆಕ್ಷನ್ ಆಗದಿದ್ದಾಗೆ ರೋಗ ತಡೆಗಟ್ಟಲಿಕ್ಕೆ ಲಿವರಿನ ಕಾರ್ಯ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕೆಲವೊಂದು ಅತ್ಯವಶ್ಯಕ ಆಹಾರದ ಅಂಶಗಳನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಶೇಖರಣೆ ಮಾಡಲಿಕ್ಕೆ ಲಿವರ್ ಬೇಕು. ಸೊ ಅದಲ್ಲದೆ ಕೆಲವೊಂದು ಬೇಡದಿದ್ದ ಅಂಶಗಳನ್ನು ದೇಹದಿಂದ ಹೊರಗೆ ಹಾಕ್ಲಿಕ್ಕೂ ಲಿವರ್ ಅತ್ಯವಶ್ಯಕ. ಓಕೆ. ಸೊ ಅಂದರೆ ಈಗ ನಮಗೆ ಎಲ್ಲೋ ಒಂದು ಕಡೆ ಅದು ಗೊತ್ತೇ ಇರೋದಿಲ್ಲ ಲಿವರ್ನ, ನೀವು ಫಸ್ಟಿಗೆ ಅದನ್ನೇ ಹೇಳಿದ್ರಿ, ಆ ಲಿವರ್ನ ಕಾರ್ಯವೈಖರಿಗಳು ಯಾವ ರೀತಿ ಇರ್ತದೆ ಅಂತ ಹೇಳುವಂಥ ವಿಚಾರಗಳು ನಾವು ಹೊರಗಡೆಯಿಂದ ನಾವು ಅದ್ರ ಬಗ್ಗೆ ನಾವು ಅರಿವಿಗೆ ಬಂದಿರುವುದಿಲ್ಲ ಅನ್ನುವಂಥದ್ದು. ಇದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ನಾವು ಕೇಳ್ತೇವೆ ಆ ಲಿವರ್ ಡ್ಯಾಮೇಜ್ ಆಗಿದೆ, ಅವರ ಲಿವರು ಅದು ಪ್ರಾಬ್ಲಮಲ್ಲಿದೆ ಅಥವಾ ಅದು ಹಾಳಾಗ್ಲಿಕ್ಕಾಗಿದೆ, ಆ ರೀತಿ ಎಲ್ಲ ಮಾತುಗಳು ಕೇಳ್ತದೆ. ಅಂತಂದರೆ ಈಗ ಈ ಲಿವರ್ ಡ್ಯಾಮೇಜ್ ಆಗೋದು ಅಂತಂದರೆ ಏನು ಅಂತ? ಲಿವರ್ ಡ್ಯಾಮೇಜ್ ಆಗೋದಂದರೆ ಲಿವರಲ್ಲಿ ಬೇಡದಿದ್ದ ಅಂಶಗಳು ಬಂದು ಅಲ್ಲಿ ಲಿವರಿನ ಊತ ಆಗಿ ಲಿವರಿನ ನಾರ್ಮಲ್ ಸೆಲ್ಸ್ ಇರ್ತವೆ, ನಾರ್ಮಲ್ನ ಸೆಲ್ಸ್ಗಳು ಡ್ಯಾಮೇಜ್ ಆಗೋದು. ಲಿವರ್ ಸೆಲ್ಲಿಗೆ ಹೆಪಟೋಸೈಟ್ಸ್ ಅಂತ ಹೇಳ್ತೀವಿ, ಇದು ಮೇನ್ ಇಂಪಾರ್ಟೆಂಟು ಸೆಲ್ಲು. ಸೊ ಅದು ಲಿವರಿನ ಎಲ್ಲ ಕಾರ್ಯವೈಖರಿ ಇದರಿಂದನೇ ಆಗೋದು. ಸೊ ಏನೇ ಒಂದು ಕಾರಣ, ಅದು ಇನ್ಫೆಕ್ಷನ್ ಇರ್ಬೋದು ಅಥವಾ ಕೆಲವೊಂದು ಬೇಡದ ಕೀಟಾಣ ಇರ್ಬೋದು ಅಥವಾ ಲೈಕ್ ಟಾಕ್ಸಿನ್ ಅಂದರೆ ಲೈಕ್ ಆಲ್ಕೋಹಾಲ್ ಇರ್ಬೋದು ಅಥವಾ ಕೆಲವೊಂದು ಮೆಡಿಸಿನ್ ನಾವು ಏನೋ ಯಾವುದೋ ಕಾರಣಕ್ಕಾಗಿ ಮೆಡಿಸಿನ್ ತಗೊಳ್ತೀವಿ, ಅದು ಹೆಚ್ಚಿನದೆಲ್ಲ ಮೆಡಿಸಿನ್ ಲಿವರಲ್ಲೇ ಅದನ್ನು ಮೆಟಬಲೈಸ್ ಮಾಡಿ ಬೇಡದಿದ್ದಾದರೆ ಲಿವರಿಂದ ಹೊರಗೆ ಕರ್ತೇವೆ, ಅದು ಲಿವರಿಗೆ ಡ್ಯಾಮೇಜ್ ಮಾಡ್ಬೋದು. ಅದೆಲ್ಲ ಅಲ್ಲಿ ಲಿವರಲ್ಲಿ ಶೇಖರಣೆ ಆದರೆ ಲಿವರಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಹೇಳಿ ಲಿವರಲ್ಲಿ ಊತ ಮಾಡ್ತದೆ. ಊತ ಮಾಡಿದಾಗ ಇನ್ಫ್ಲಮೇಷನ್ ಆದಾಗ ಲಿವರಿನ ನಾರ್ಮಲ್ ಸೆಲ್ಸಿಗೆ ಹೆಪಟೋಸೈಟ್ ಅನ್ನೋದು ಅದು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಒಂದು ಸ್ವಲ್ಪ ಹೊತ್ತಿನಲ್ಲಿಗೆ ಅದು ಲಿವರ್ ತಡ್ಕೋಬೋದು. ಅದು ಲಿವರಿಂದ ಡ್ಯಾಮೇಜು ಅದು ಲಿವರಿನ ಸೆಲ್ಸ್ ಡ್ಯಾಮೇಜ್ ಅಗತ್ಯಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂದರೆ ಆವಾಗ ಲಿವರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ನಾನು ಆವಾಗ ಹೇಳಿದಾಗೆ ಲಿವರು ಎಷ್ಟು ಒಂದು ದೊಡ್ಡ ಆರ್ಗನ್ ಅಂತ ಹೇಳಿದರೆ ಒಂದು ಅಂಗ ಅಂದರೆ ಲಿವರಿನ ಆಲ್ಮೋಸ್ಟ್ 80% ಲಿವರಿನ ಪಾರ್ಟು ಸೆಲ್ಸ್ ಡ್ಯಾಮೇಜ್ ಆಗಿದ್ದು ಅದು ತಡ್ಕೋಬೋದು, ಮತ್ತು 20% ಲಿವರಿಗೆ ಅಗತ್ಯ ಆದ ದೇಹಕ್ಕೆ ಅಗತ್ಯವಾಗಬೇಕಾದ ಫಂಕ್ಷನ್ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಆದರೆ 80%ಗಿಂತ ಡ್ಯಾಮೇಜ್ ಜಾಸ್ತಿ ಆಯಿತು ಆವಾಗ ಲಿವರಿನ ಪ್ರಾಬ್ಲಮ್ಮು ಲಕ್ಷಣಗಳು ಸ್ಟಾರ್ಟ್ ಆಗ್ತದೆ. ಸಾಮಾನ್ಯವಾಗಿ ಲಕ್ಷಣ ಸ್ಟಾರ್ಟ್ ಆಗುವುದೇ ಲಿವರಿಗೆ ಗೊತ್ತಾಗೋದು ಅಂದರೆ ಜಾಂಡಿಸ್ ಆಗೋದು. ಜಾಂಡಿಸ್ ಅಂದರೆ ಕಣ್ಣು ಹಳದಿ ಆಗೋದು ಅಥವಾ ಮೂತ್ರ ಹಳದಿ ಆಗೋದು ಅಥವಾ ಹಸಿವೆ ಆಗದನ್ನೇ ಇರ್ಬೋದು ಅಥವಾ ಇದು ಸ್ಟಾರ್ಟಲ್ಲಿ ಅಕ್ಯೂಟ್ ಲಿವರ್ ಡಿಸೀಸ್ ಇದ್ದಾಗ ಹೇಳ್ತದೆ. ಅಕ್ಯೂಟ್ ಇದ್ದಾಗ ಮೇನ್ಲಿ ಲಿವರ್ ಜಾಂಡಿಸ್ ಆಗ್ತದೆ, ಕಣ್ಣು ಹಳದಿ ಅಥವಾ ಮೂತ್ರ ಹಳದಿ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಸ್ವಲ್ಪ ಜ್ವರ ಬರ್ಬೋದು ಅಥವಾ ತುರಿಕೆ ಬರ್ಬೋದು, ಇದು ಅಕ್ಯೂಟ್ ಸ್ಟೇಜ್ ಅಂತಾರೆ. ಅಕ್ಯೂಟ್ ಅಂದರೆ ಸಡನ್ ಆಗಿ ಬೇರೆ ಏನು ಪ್ರಾಬ್ಲಮ್ ಇಲ್ಲಾಗಿತ್ತು ಮುಂಚೆ, ಸಡನ್ ಆಗಿ ಲಿವರಿಗೆ ಏನು ಸ್ವೆಲ್ಲಿಂಗ್ ಆಗಿ ಇನ್ಫೆಕ್ಷನ್ ಆಯಿತು ಅಂತ. ಅದೇ ಕ್ರಾನಿಕ್ ಅಂತ ಹೇಳ್ತೀವಿ. ಕ್ರಾನಿಕ್ ಅಂದರೆ ಸ್ಲೋಲಿ ಒಳಗೆ ಡ್ಯಾಮೇಜ್ ಆಗ್ತಾ ಇರ್ಬೋದು. ಸೊ ಅದು ಫ್ಯಾಟಿಂದ ಇರ್ಬೋದು, ಕೆಲವೊಂದು ಮೆಡಿಸಿನಿಂದ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಆಲ್ಕೋಹಾಲಿಂದ. ಆದಾಗ ಲಿವರ್ ಸ್ಲೋಲಿ ಡ್ಯಾಮೇಜ್ ಆಗಿ ಅದು ಒಂದು ಸ್ಟೇಜ್ಗೆ ಹೋಗ್ತದೆ, ಒಂದು ಕಂಡೀಷನ್ ಹೇಳ್ತೇವೆ ಅಂದರೆ ಸಿರೋಸಿಸ್ ಅಂತ. ಅಂಥ ಸ್ಟೇಜಲ್ಲಿ ಹೋದರೆ ಲಕ್ಷಣಗಳು ಬೇರೆ ಥರ ಸ್ಟಾರ್ಟ್ ಆಗ್ತದೆ. ಆವಾಗ ಅಂದರೆ ಜಾಂಡಿಸ್ ಇರ್ಬೋದು, ಅದ್ರ ಜೊತೆಗೆ ಕಾಲು ಬಾವು ಬರ್ಬೋದು, ಹೊಟ್ಟೆಯಲ್ಲಿ ನೀರು ತುಂಬೋದು, ಹೊಟ್ಟೆ ದೊಡ್ಡದಾಗೋದು, ಇದು ಎಲ್ಲ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ರಕ್ತ ವಾಂತಿ ಆಗ್ತದೆ, ಯಾಕಂದರೆ ಅದು ಲಿವರಿನ ಪ್ರೆಷರ್ ಜಾಸ್ತಿ ಆದರೆ ಲಿವರಿಗೆ ರಕ್ತ ತಗೊಂಡು ಹೋಗುವಂಥ ರಕ್ತನಾಳದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಅದರಿಂದ ಇಲ್ಲಿ ಅನ್ನನಾಳದಲ್ಲಿ ಒಂದು ರಕ್ತನಾಳ ಊದ್ಕೊಂಡು ಅಲ್ಲಿಂದ ರಕ್ತನಾಳ ಹೊಡೆದು ಬ್ಲೀಡಿಂಗ್ ಆಗ್ಬೋದು ಅಥವಾ ವಾಂತಿಯಲ್ಲಿ ರಕ್ತ ಬರುವುದು ಅಥವಾ ಬೇದಿಯಲ್ಲಿ ರಕ್ತ ಹೋಗುವಂಥ ಲಕ್ಷಣಗಳು ಬರ್ಬೋದು. ಇದೆಲ್ಲ ಲಿವರಿನ ಕ್ರಾನಿಕ್ ಪ್ರಾಬ್ಲಮ್ ಇದ್ದಾಗ ಹೇಳ್ತೀವಿ ಅಥವಾ ಸಿರೋಸಿಸ್ ಅಂತ ಹೇಳ್ತೀವಿ, ಅಂಥವರಿಗೆ ಆಗುವಂಥ ಪ್ರಾಬ್ಲಮ್. ಸೊ ಇಂಥ ಕಂಡೀಷನ್ ಆದಾಗ ಲಿವರ್ ತುಂಬ ಡ್ಯಾಮೇಜ್ ಆಲ್ರೆಡಿ ಜಾಸ್ತಿ ಡ್ಯಾಮೇಜ್ ಆಗಿದೆ ಅಂತ, ತುಂಬ ಮೋರ್ ದನ್ 80% ಡ್ಯಾಮೇಜ್ ಆಗಿದೆ,
ಅಂತ ಅರ್ಥ. ಅಂತ ಸ್ಟೇಜಲ್ಲಿ ಮತ್ತೆ ಟ್ರೀಟ್ಮೆಂಟ್ ಬೇರೆ ಥರ ಮಾಡಬೇಕಾಗ್ತದೆ. ಓಕೆ ಓಕೆ ಓಕೆ. ಅಂತ ಹೇಳಿದ್ರೆ ಈಗ ಫಸ್ಟ್ ಸ್ಟೇಜಲ್ಲಿಯೇ ಜಾಂಡಿಸ್ಗಳು ಬರಲಿಕ್ಕೆ ಅಕ್ಯೂಟ್ ಅಕ್ಯೂಟ್ ಸ್ಟೇಜಲ್ಲಿ ಅಕ್ಯೂಟ್ ಅಂದರೆ ಲಿವರಿಂದ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಆದಾಗ, ಅಕ್ಯೂಟ್ ಪ್ರಾಬ್ಲಮ್ ಅಂತಂದರೆ ಹೊಸದಾಗಿ ಏನು ಲಿವರಿಗೆ ತೊಂದರೆ ಸ್ಟಾರ್ಟ್ ಆದಾಗ ಬರೀ ಜಾಂಡಿಸ್ ಒಂದೇ ಲಕ್ಷಣ ಇರ್ತದೆ. ಅಂತಂದ್ರೆ ಈಗ ಸಾಮಾನ್ಯ ಕಾರಣಗಳು ಅಂತಂದ್ರೆ ಏನು ಅಂತ ಪ್ರೈಮರಿ ಲಿವರ್ ಹಾಳಾಗಲಿಕ್ಕೆ ಅಕ್ಯೂಟ್ ಲಿವರ್ ಪ್ರಾಬ್ಲಮ್ ಆಗಲಿಕ್ಕೆ ಸಾಮಾನ್ಯ ಕಾರಣಗಳಂದ್ರೆ ಒಂದು ಇನ್ಫೆಕ್ಷನ್ ಅಂತ ಹೇಳ್ತೇವೆ, ನಾವು ಕಾಮನ್ ಟೈಮಲ್ಲಿ ಹೆಪಟೈಟಿಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ಗೆ ತುಂಬ ಕಾರಣ ಇರ್ತದೆ. ಈವನ್ ನಾರ್ಮಲ್ ಇನ್ಫೆಕ್ಷನಲ್ಲಿ ಟೈಫಾಯ್ಡ್ ಮಲೇರಿಯಾ ಅಂಥದ್ರಲ್ಲೂ ಸ್ವಲ್ಪ ಜಾಂಡಿಸ್ ಆಗ್ಬೋದು, ಬಟ್ ಅದೆಲ್ಲ ನಾರ್ಮಲ್ ಟ್ರೀಟ್ಮೆಂಟ್ ಮಾಡಿದರೆ ಜಾಂಡಿಸ್ ತುಂಬ ಪೂರ್ತಿ ರಿಕವರ್ ಆಗ್ತದೆ. ಲಿವರಿಗೆ ಸ್ಪೆಸಿಫಿಕ್ ಆಗಿದ್ದ ಇನ್ಫೆಕ್ಷನ್ ಅಂದರೆ ಹೆಪಟೈಟಿಸ್ ಎ ಅಂತ ಹೇಳ್ತೀವಿ, ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ. ಈ ಇನ್ಫೆಕ್ಷನ್ನು ಆದರೆ ಲಿವರಿಗೆ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಷನ್ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ, ಸ್ವೆಲ್ಲಿಂಗ್ ಆಗ್ತದೆ, ಅದು ಡ್ಯಾಮೇಜ್ ಅಕ್ಯೂಟಲ್ಲೂ ಕೆಲವು ಟೈಮ್ ಸೀರಿಯಸ್ ಆಗಿ ಸಿವಿಯರ್ ಆಗಿ ಪೂರ್ತಿ ಲಿವರೇ ಡ್ಯಾಮೇಜ್ ಆಗಿ ಅಥವಾ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದರಲ್ಲಿ ಆ ಸ್ಟೇಜಿಗೆ ಹೋಗ್ಬೋದು. ಅಂಥದ್ದಿದ್ದರೆ ಕೆಲವು ಟೈಮಲ್ಲಿ ಲಿವರ್ ಬದಲಿ ಮಾಡಬೇಕಾಗ್ತದೆ, ಅಂಥ ಸ್ಟೇಜಿಗೆ ಹೋಗ್ಬೋದು. ಸೊ ಅದನ್ನು ಅಕ್ಯೂಟ್ ಲಿವರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಕ್ರಾನಿಕ್ ಲಿವರ್ ಪ್ರಾಬ್ಲಮ್, ಅಂದರೆ ಸ್ಲೋಲಿ ಸ್ಲೋಲಿ ಲಿವರ್ ಡ್ಯಾಮೇಜ್ ಆಗ್ತಾ ಇತ್ತು, ಗೊತ್ತಾಗೋದೇ ಇಲ್ಲ ನಮಗೆ. ಸೊ ಅದು ನಾವು ಕೆಲವರು ಕಾಮನ್ ಕಾರಣ ಅಂದರೆ ನಾವು ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಡ್ರಿಂಕ್ಸಿಂದನೂ ಸ್ಲೋಲಿ ಸ್ಲೋಲಿ ಲಿವರ್ ಡ್ಯಾಮೇಜ್ ಆಗ್ತದೆ. ಅವ್ರಿಗೆ ಗೊತ್ತಾಗುವ ಟೈಮಲ್ಲಿ ತುಂಬ ಲೇಟ್ ಆಗಿರ್ತದೆ, ಆಲ್ರೆಡಿ ಡ್ಯಾಮೇಜ್ ಆಗಿ ಹೊಟ್ಟೆಯಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂತ ಇದೆಲ್ಲ ಕ್ರಾನಿಕ್ ಲಿವರಿಗೆ, ಕ್ರಾನಿಕ್ ಲಿವರಿಗೆ ಹೆಪಟೈಟಿಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಹೆಪಟೈಟಿಸ್ ಬಿ ಅಥವಾ ಮತ್ತು ಸಿ ಅಂತ ಹೇಳ್ತೀವಿ, ಅದು ಕಾಮನ್ ಕಾರಣ. ಮತ್ತು ಕೆಲವೊಂದು ರೇರ್ ಕಾಸಸ್ ಅಂತ ಹೇಳ್ತೀವಿ, ರೇರ್ ಕಾಸಸ್ ಅಂದರೆ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ, ವಿಲ್ಸನ್ಸ್ ಅಂತ ಹೇಳ್ತೀವಿ, ಕೆಲವು ಟೈಮ್ ಕೆಲವೊಂದು ಕೊಬ್ಬಿನ ಅಂಶ ಜಾಸ್ತಿ ಆಗಿದ್ದು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಕೆಲವರು ದಪ್ಪ ಇದ್ದವರಿಗೆ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಮಾಡದೇ ಇದ್ದವರಿಗೂ ಕೆಲವರಿಗೆ ಫ್ಯಾಟಿ ಲಿವರ್ ಆಗ್ತದೆ. ಸೊ ಫ್ಯಾಟಿ ಲಿವರಿಗೆ ಕಾಮನ್ ಕಾರಣ ಡ್ರಿಂಕ್ಸ್ ಮಾಡೋದು, ಡ್ರಿಂಕ್ಸ್ ಇಲ್ಲದೇನೂ ಫ್ಯಾಟಿ ಲಿವರ್ ಆಗ್ಬೋದು. ಅವರಿಗೆ ಯೂಶ್ವಲಿ ಬೊಜ್ಜಿನಿಂದ ಆಗ್ತದೆ ಅಥವಾ ಶುಗರ್ ಇದ್ರೆ ಆಗ್ತದೆ. ಅಂಥವರಿಗೂ ಎಲ್ಲರಿಗೂ ಅಲ್ಲ, ನೂರಲ್ಲಿ ಒಂದು 20% ಜನರಿಗೆ ಅದು ತುಂಬ ಕ್ರಾನಿಕ್ ಆಗಿ ಲಿವರ್ ಡ್ಯಾಮೇಜ್ ಆಗಿ ಸಿರೋಸಿಸ್ ಅಂತ ಸ್ಟೇಜಿಗೆ ಹೋಗ್ಬೋದು. ಸೊ ಇದೆಲ್ಲ ಕ್ರಾನಿಕ್ ಲಿವರ್ ಪ್ರಾಬ್ಲಮ್ ಆಗಲಿಕ್ಕೆ ಕಾರಣ ಮೇನ್ಲಿ ಡ್ರಿಂಕ್ಸು, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮತ್ತು ಫ್ಯಾಟಿ ಲಿವರ್ ಅಂತ, ಇದು ನಾಲ್ಕು ಸಾಮಾನ್ಯ ಕಾರಣಗಳು. ಓಕೆ ಓಕೆ ಓಕೆ. ಸೊ ಹಾಗಿದ್ರೆ ಇದನ್ನ ನೀವು ಮಾತಾಡುವಾಗಲೇ ಹೇಳಿದ್ರೆ ಲೈಕ್ ಜಾಂಡಿಸ್ ಕೂಡ ಮೇಯ್ನ್ ಆಗಿ ಇದರಲ್ಲಿ ಬರುವಂತ ಒಂದು ಪ್ರೈಮರಿ ಕಾಸ್ ಅಂದ್ರೆ ಪ್ರೈಮರಿ ಆಗಿ ನಮಗೆ ಕಾಣಿಸುವಂತ ಒಂದು ಸಿಂಪ್ಟಮ್ಸ್ ಅಂತ ಹೇಳುವಂಥದ್ದು. ಹಾಗಾದ್ರೆ ಈಗ ಇದರಲ್ಲಿ ಇರುವಂಥ ಡಿಫ್ರೆಂಟ್ಗಳು ಅಂತ ಹೇಳಿದ್ರೆ ಬೇರೆ ಬೇರೆ ಟೈಪ್ನಲ್ಲಿ ಇರುವಂತಹ ಒಂದು ಜಾಂಡಿಸ್ಗಳು ಅಥವಾ ಅದಕ್ಕಿರುವಂಥ ಬೇರೆ ಬೇರೆ ಕಾರಣಗಳು ಏನೆಲ್ಲ ಇದೆ ಅಂತ? ಜಾಂಡಿಸ್ಗೆ ಹಲವಾರು ಕಾರಣ ಇದೆ. ನಾನು ಹೇಳಿದಾಗ ನಾರ್ಮಲ್ ಇನ್ಫೆಕ್ಷನಲ್ಲೂ ಮಲೇರಿಯಾ, ಟೈಫಾಯ್ಡ್ ಅಂಥದ್ರಲ್ಲಿ ಸ್ವಲ್ಪ ಜಾಂಡಿಸ್ ಬರ್ಬೋದು. ಇಲ್ಲ ಜಾಂಡಿಸ್ ಒಂದು ನಮ್ಮ ಪ್ರಕಾರ ಮೂರು ಥರ ಜಾಂಡಿಸ್ ಅಂತ ಹೇಳಿ, ಒಂದು ಜಾಂಡಿಸು ಲಿವರಿನ ಪ್ರಾಬ್ಲಮ್ ಆಗಿಯೇ ಆಗೋದು, ಲಿವರಿಗೆ ಇನ್ಫ್ಲಮೇಷನ್. ನಾನು ಹೇಳಿದಾಗ ಹೆಪಟೋಸೈಟಲ್ಲಿ ಅದು ಇನ್ಫ್ಲಮೇಷನ್ ಆಗಿ ಸ್ವೆಲ್ಲಿಂಗ್ ಆಗಿ ಲಿವರ್ ಸೆಲ್ಲು ಡೆತ್ ಆಗಿ ಜಾಂಡಿಸ್ ಆಗೋದು. ಅದಕ್ಕೆ ಹೆಪಟೈಟಿಸ್ ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು, ಹೆಪಟೈಟಿಸ್ ಎ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು. ಇದು ಹೆಪಟೋಸೆಲ್ಯುಲರ್ ಜಾಂಡಿಸ್ ಅಂತಾರೆ, ಲಿವರಿನ ಡ್ಯಾಮೇಜ್ ಆಗಿ ಜಾಂಡಿಸ್ ಆಗೋದು ಅಂತ. ಇನ್ನೊಂದು ಪೋಸ್ಟ್ ಹೆಪಾಟಿಕ್ ಅಂತ ಹೇಳಿ, ಲಿವರ್ ನಾರ್ಮಲ್ ಇದೆ, ಆದರೆ ಲಿವರ್ ಅದು ಬಿಲುರಿಬಿನ್ ಅಥವಾ ಬೈಲ್ ಅಂತ ಮಾಡಿದಾಗ ಅದನ್ನು ಕರಳಿಗೆ ಕಳಿಸುವ ಭಾಗದ ಅದು ನಾಳ ಇರ್ತದೆ, ಅಲ್ಲಿ ಎಲ್ಲೋ ಬ್ಲಾಕ್ ಆಗಿ ಅದು ಜಾಂಡಿಸ್ ಆಗ್ಬೋದು. ಅದಕ್ಕೆ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳ್ತೇವೆ, ಅಥವಾ ನಾಳದಲ್ಲಿ ಬ್ಲಾಕ್ ಇರುವಂಥದ್ದು. ಅದು ನಾಳಿನ ಬ್ಲಾಕ್ ಇರ್ಬೋದು, ಅದು ಒಂದು ಕಲ್ಲಿಂದ ಇರ್ಬೋದು, ಇಲ್ಲ ಅಲ್ಲಿ ಒಂದು ಗಡ್ಡೆಯಾಗಿ ಬ್ಲಾಕ್ ಆಗ್ಬೋದು. ಸೊ ಅದು ಲಕ್ಷಣ ಜಾಂಡಿ ಜೊತೆಗೆ ಅವರಿಗೆ ತುರಿಕೆ, ಮೈಯಲ್ಲಿ ತುರಿಕೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದನ್ನು ಪೋಸ್ಟ್ ಹೆಪಾಟಿಕ್ ಜಾಂಡಿಸ್ ಅಂತ ಹೇಳ್ತೀವಿ. ಅಂದರೆ ಲಿವರಿನ ಪ್ರಾಬ್ಲಮಿಂದ ಅಲ್ಲ, ಲಿವರಿಂದ ಕರಳಿಗೆ ಹೋಗುವಂಥ ಭಾಗದಲ್ಲಿ ಪ್ರಾಬ್ಲಮ್ ಇರೋದ್ರಿಂದ, ಒಂದು ಕಲ್ಲಿಂದ ಬ್ಲಾಕ್ ಇರೋದ್ರಿಂದ ಅಂತ ಆಗೋದು. ಅದಕ್ಕೆ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತೈತೆ. ಇನ್ನೊಂದು ಕಾರಣ ಅಂತಂದರೆ ಜಾಂಡಿಸ್ ಅಂತ ಹೇಳೋದು ನಾರ್ಮಲ್ಲಿ ನಮ್ಮ ಕೆಂಪು ರಕ್ತ ಕಣಗಳನ್ನು ನಾರ್ಮಲಿ ರೀಪ್ಲೇಸ್ ಮಾಡ್ತಾ ಇರ್ತದೆ ಬಾಡಿ. ಅದನ್ನ ಹಳೆಯದು ರಕ್ತ ಕಣವನ್ನು ತೆಗೆದು ಹೊಸ ರಕ್ತ ಕಣ ಉತ್ಪತ್ತಿ ಮಾಡ್ತಾ ಇರ್ತದೆ. ಹಳೆಯ ರಕ್ತ ಕಣವನ್ನು ಡಿವೈಡ್ ಮಾಡಿ ತೆಗೆಯುವಾಗ ಅದು ಬಿಲುರುಬಿನ್ ಅಂತ ಆಗ್ತದೆ. ಅಂಥ ಕಂಡೀಷನಲ್ಲಿ ಕೆಲವರಿಗೆ ಹಿಮೋಲೈಟಿಕ್ ಅನೀಮಿ ಅಂತ ಹೇಳ್ತೀವಿ, ರಕ್ತದ ನಾರ್ಮಲ್ಗಿಂತ ಜಾಸ್ತಿ ರೀಪ್ಲೇಸ್ ಆಗ್ತಾ ಇರ್ತದೆ, ರಕ್ತ ಕಣಗಳನ್ನು ಬಾಡಿನೇ ಕೊಲ್ತಾ ಇರ್ತದೆ. ಅಂಥವರಿಗೂ ನಾರ್ಮಲ್ ಬಿಲುರುಬಿನ್, ಬಿಲುರುಬಿನ್ ಅಂತದ್ದು ನಾರ್ಮಲ್ ಜಾಂಡಿಸ್, ನೀವು ಟೆಸ್ಟ್ ಮಾಡಿದರೆ ಅದು ಬರೋದು, ಅದು ನಾರ್ಮಲಿ ಒಂದು ಇರ್ತದೆ, ಅದು ಇವರು ಜಾಂಡಿಸ್ ಇದ್ದವರಿಗೆ ಅದು ಸ್ವಲ್ಪ ಜಾಸ್ತಿ ಇರ್ತದೆ. ಎಸ್, ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಒಂದು ಪುಟ್ಟ ವಿರಾಮದ ನಂತರ.
ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಲಿವರ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಲಿವರ್ ಯಾವ ರೀತಿಯಾಗಿ ನಾವು ಆರೋಗ್ಯವಂತಾಗಿ ಇಟ್ಕೊಳ್ಬೋದು, ಅದಕ್ಕೆ ಬರುವಂತಹ ಸಮಸ್ಯೆಗಳೇನು, ಚಿಕಿತ್ಸೆಗಳೇನು, ಇದ್ರ ಬಗ್ಗೆ ಎಲ್ಲ ನಮ್ಮ ಡಾಕ್ಟರ್ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳು ಇದ್ದಲ್ಲಿ ನೀವು ನಮ್ಮ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರ್ 4295570 ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಸರ್, ನಾವು ಜಾಂಡಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಇನ್ನಷ್ಟು ವಿವರಣೆಗಳು. ಹಾಗೆ ಹೇಳಿದಾಗೆ ಜಾಂಡಿಸು ಲಿವರಿನ ಕಾರಣದಿಂದ ಬರ್ಬೋದು, ಅಥವಾ ಲಿವರಿಂದ ನಾಳದಲ್ಲಿ ಬ್ಲಾಕ್ ಇರೋದ್ರಿಂದ ಬರ್ಬೋದು, ಅಥವಾ ಪೋಸ್ಟ್ ಹೆಪಾಟಿಕ್ ಅಂತ ಹೇಳ್ತೀವಿ, ಅಥವಾ ಪ್ರೀ ಹೆಪಾಟಿಕ್ ಅಂದರೆ ಕೆಂಪು ರಕ್ತಕಣ ಜಾಸ್ತಿ ಬ್ರೇಕ್ ಡೌನ್ ಆಗಿ ಜಾಸ್ತಿ ರಿಪ್ಲೇಸ್ಮೆಂಟ್ ಆಗ್ತಾ ಇದ್ದಾಗ, ಅದು ಲಿವರಿಗೆ ಉತ್ಪತ್ತಿ ಬಿಲಿರುಬಿನ್ ಅನ್ನು ಉತ್ಪತ್ತಿ ಮಾಡೋದಕ್ಕಿಂತ ಜಾಸ್ತಿ ಹಿಮೋಲೈಸಿಸ್ ಅಂತ ಹೇಳ್ತೀವಿ, ಅದರಲ್ಲೂ ಆಗ್ಬೋದು. ಸೊ ಹಾಗಾಗಿ ಒಂದು ಯಾರಾದರೂ ಜಾಂಡಿಸ್ ಅಂತ ಬಂದರೆ ಫಸ್ಟ್ ನಾವು ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದರ ಲಿವರಿಂದ ಆಗಿದೆಯಾ, ಲಿವರಿನ ನಾಳ ಬ್ಲಾಕ್ ಆಗಿರೋದ್ರಿಂದ ಆಗಿದೆಯಾ, ಅಥವಾ ಲಿವರಿನಕ್ಕಿಂತ ರಿಲೇಟೆಡೇ ಅಲ್ಲ, ಅದು ರಕ್ತ ಕೆಂಪು ರಕ್ತ ಕಣ ರಿಲೇಟೆಡಾ ಏನು ಅಂತ ಜಾಂಡಿಸ್, ಅದಕ್ಕೆ ಬೇಕಾದ ಟೆಸ್ಟ್ ಮಾಡಿ ಅದು ಏನು ಸಮಸ್ಯೆ ಅಂತ ನೋಡಿ ಅದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಜಾಂಡಿಸ್ ಒಂದು ಸಾಮಾನ್ಯ ಲಕ್ಷಣ, ಇದು ಜ್ವರ ಇದ್ದ ಹಾಗೆ. ಸೊ ಜಾಂಡಿಸ್ಗೆ ಕಾರಣ ನೋಕೆ ನಾವು ಸಾಮಾನ್ಯ ಜನ ಜಾಂಡಿಸ್ ಅಂದರೆ ಒಂದೇ ಎಂದು ತಿಳ್ಕೊಂಡಿರ್ತಾರೆ, ಅದು ಒಂದೇ ಅಲ್ಲ, ಜಾಂಡಿಸ್ಗೆ ತುಂಬ ಬೇರೆ ಬೇರೆ ಕಾರಣಗಳಿರ್ತವೆ. ಅದು ಲಿವರಿನ ಕಾರಣದಿಂದ ಆಗಿದೆಯಾ, ಲಿವರಿನ ನಾಳದ ಕಾರಣದಿಂದ ಆಗಿದೆಯಾ, ಅಥವಾ ಲಿವರಿಗೆ ರಿಲೇಟೆಡ್ ಅಲ್ಲ ಇದು ರಕ್ತದ ಕೆಂಪು ರಕ್ತ ಕಣಗಳ ಕಾರಣದಿಂದ ಆಗಿದೆಯಾ ಅಂತ ನೋಡಿ ಅದರಿಂದ ಅದರ ರಿಸಲ್ಟಲ್ಲಿ ನೋಡಿ ಡಿಸೈಡ್ ಮಾಡ್ತೀವಿ ಏನು ಟ್ರೀಟ್ಮೆಂಟ್ ಬೇಕಂತ. ಓಕೆ ಓಕೆ. ಸೊ ಅಂತ ಹೇಳಿದ್ರೆ ಎಲ್ಲಾ ಜಾಂಡಿಸ್ಗಳು ಕೂಡ ಲಿವರಿಗೆ ಸಂಬಂಧಪಟ್ಟ ಒಂದು ಇದಲ್ಲ ಅಂತ ಸಿಂಪ್ಟಮ್ಸ್ ಅಲ್ಲ ಅಲ್ಲ ಎಲ್ಲದು ಎಲ್ಲಾ ಜಾಂಡಿಸು ಲಿವರಿಂದ ಆಗಬೇಕಂತ ಇಲ್ಲ. ಸೊ ಲಿವರು ಒಂದು ಸಾಮಾನ್ಯ ಕಾರಣ ಜಾಂಡಿಸ್ ಆಗಲಿಕ್ಕೆ, ಲಿವರ್ ಅಲ್ಲದೆ ಲಿವರ್ ನಾರ್ಮಲ್ ಇದ್ದು ಜಾಂಡಿಸ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಸೊ ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡುವಾಗೂ ಇಲ್ಲ, ದಯಮಾಡಿ ಒಂದ್ಸಲ ಡಾಕ್ಟರ್ ಅಲ್ಲಿ ತೋರಿಸಲೇಬೇಕಾಗ್ತದೆ, ಬಿಕಾಸ್ ಇದು ಕೂಡ ಒಂದು ಕಾರಣ ಸಹ ಆಗಬಹುದು ಅಂತ. ಸೊ ಈಗ ಈ ಒಂದು ಇದೆಲ್ಲ ನೋಡುವಾಗ ನಮ್ಗೆ ಅನಿಸುವಂಥದ್ದು ನಾವು ಏನು ಮಾಡಬೇಕು, ಅಥವಾ ನಮಗೆ ಹೇಗೆ ಗೊತ್ತಾಗ್ತದೆ ನಮ್ಮ ಲಿವರ್ ಆರೋಗ್ಯವಂತ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಹೇಗೆ ಗೊತ್ತಾಗ್ತದೆ ಅಂತ? ನಾನು ಹೇಳಿದ ಹಾಗೆ ಆಗ ಲಿವರಲ್ಲಿ ಅಕ್ಯೂಟ್ ಇನ್ಫೆಕ್ಷನ್ ಆಗಿದ್ರೆ ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಸಾಮಾನ್ಯವಾಗಿ ಲಕ್ಷಣಗಳಿರ್ತವೆ, ಅಲ್ಲಿ ಕಣ್ಣು ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂತ್ರ ಹಳದಿ ಆಗಲಿಕ್ಕೆ ಗೊತ್ತಾಗ್ತದೆ, ಸಾಮಾನ್ಯ ಎಲ್ಲ ಜನಗೆ ಜಾಂಡಿಸ್ ಆಗಿದೆ ಅಂತ. ಅವಾಗ ಬರ್ತಾರೆ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಬೇರೆ ಅದು ಕ್ರಾನಿಕ್ ಪ್ರಾಬ್ಲಮ್ ಅಂದರೆ ಗೊತ್ತಿರೋಲ್ಲ, ನಮ್ಮ ಲಿವರ್ ಕೆಲಸ ಮಾಡ್ತಿದೆಯಾ ಇಲ್ಲ ಅಂತ ನೋಡಲಿಕ್ಕೆ ಟೆಸ್ಟ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದು. ಅಲ್ಲಿ ಅದಕ್ಕೆ ಟೆಸ್ಟ್ ಅಂದರೆ ಒಂದು ರಕ್ತ ಟೆಸ್ಟ್ ಇರ್ತದೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ, ಲಿವರಿನ ಕಾರ್ಯವನ್ನು ನೋಡುವಂಥ, ಅದರಲ್ಲಿ ಲಿವರಿದ ಸೆಲ್ಸ್ ಡ್ಯಾಮೇಜ್ ಆಗಿದೆಯಾ ನೋಡಲಿಕ್ಕೆ ಒಂದು SGOT SGPT ಅಂತ ಮಾಡ್ತೀವಿ, ಲಿವರಿನ ಸಿಂಥೆಟಿಕ್ ಫಂಕ್ಷನ್ ಅಂತ ಆಲ್ಬುಮಿನ್ ಅಂತ ಪ್ರೋಥ್ರಾಮಿನ್ ಟೈಮ್ ಅದು ಸರಿ ಇದೆಯಾ ಅಂತ ನೋಡ್ತೀವಿ. ಮತ್ತು ಜಾಂಡಿಸ್, ಜಾಂಡಿಸ್ ಒಂದು ಕಾಮನ್ ಆಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡೋದು ಬಿಲಿರುಬಿನ್ ಅಂತ, ಅದರಲ್ಲಿ ಗೊತ್ತಾಗ್ತದೆ ಲಿವರ್ ಟೆಸ್ಟ್ ಸರಿ ಇದೆಯಲ್ಲ ಅಂತ. ಒಂದು ರಕ್ತ ಪರೀಕ್ಷೆಯಿಂದ ಗೊತ್ತಾಗ್ತದೆ, ಇನ್ನೊಂದು ನಾವು ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ, ಅದರಲ್ಲಿ ಲಿವರ್ ಏನಾದ್ರು ಊದ್ಕೊಂಡಿದೆಯಾ, ಲಿವರ್ ನಾರ್ಮಲ್ ಸೈಜ್ಗಿಂತ ಸಣ್ಣದಾಗಿದೆ, ಅದಕ್ಕೆ ಸ್ಟ್ರಂಕ್ ಅಂದರೆ ಸಿರೋಸಿಸ್ ಅಂತ ಹೇಳುವಾಗ ಲಿವರ್ ಸ್ಟ್ರಂಕ್ ಆಗಿರ್ತದೆ, ಅಂದರೆ ಲಿವರ್ ಸಣ್ಣದಾಗಿರ್ತದೆ, ನಾರ್ಮಲ್ ಸ್ಮೂತ್ ಇರುವುದು ಗಡ್ಡೆ ಗಡ್ಡೆ ಥರ ಆಗಿರ್ತದೆ. ಸೊ ಆ ಥರ ಲಿವರು ನಾರ್ಮಲ್ ಇದೆಯಾ ಅಥವಾ ನಾರ್ಮಲ್ಗಿಂತ ದೊಡ್ಡದಾಗಿದೆ ಅದು ಊದ್ಕೊಂಡಿದೆಯಾ, ಅಥವಾ ಲಿವರು ಸಣ್ಣದಾಗಿದೆ ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತದೆ. ಲಿವರಿನ ಫಂಕ್ಷನ್ ಅಂತ ಹೇಳ್ತೀವಿ, ಅದು ಲಿವರ್ದು ರಕ್ತ ಟೆಸ್ಟಲ್ಲಿ ಗೊತ್ತಾಗ್ತದೆ ಲಿವರು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ. ಓಕೆ ಓಕೆ. ಈಗ ಹಾಗಾದರೆ ಕಾಮನ್ ಆಗಿರುವಂತಹ ಒಂದು ಕಾಸ್ಗಳು ಅಥವಾ ಪ್ರಾಬ್ಲಮ್ಸ್ಗಳು ಏನಿದೆ ಅಂತ ಲಿವರ್? ಸೊ ಲಿವರಿಗೆ ಕಾಮನ್ ಆಗಿ ಪ್ರಾಬ್ಲಮ್ ಆಗೋದು ಅಕ್ಯೂಟ್ ಅಂತ ಹೇಳ್ತೀವಿ, ಅಕ್ಯೂಟಲ್ಲಿ ಹೆಪಟೈಟಿಸ್ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ, ಅದು ಯೂಶ್ವಲಿ ಇನ್ಫ್ಲಮೇಷನ್ ವೈರಸ್ ಇನ್ಫೆಕ್ಷನ್ ಅಂತ ಹೇಳಿ ಲಿವರಿಗೆ ಆಗುವಂಥ ವೈರಸ್ ಇನ್ಫೆಕ್ಷನ್, ಅದರಲ್ಲಿ ಹೆಪಟೈಟಿಸ್ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಎ ಮತ್ತು ಇ ಅಂತ ಎರಡು ವೈರಸ್ ಇದೆ. ಅದು ಯೂಶ್ವಲಿ ನಾರ್ಮಲ್ಲು ನೀರು ಮತ್ತು ಆಹಾರದಿಂದ ಹರಡುವಂಥ ಕಾಯಿಲೆ, ಇದು ಯೂಶ್ವಲಿ ಅಕ್ಯೂಟ್ ಇನ್ಫೆಕ್ಷನ್ ಮಾಡ್ತದೆ. 98% ನಾರ್ಮಲ್ ಆಗಿ ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ರಿಕವರ್ ಆಗ್ತದೆ, ಆದರೆ 1-2% ಜನರಿಗೆ ಅದು ಪ್ರಾಬ್ಲಮ್ ಜಾಸ್ತಿ ಸೀರಿಯಸ್ ಪ್ರಾಬ್ಲಮ್ ಮಾಡಿ ಲಿವರ್ ಫೇಲ್ಯೂರ್ ಸ್ಟೇಜಿಗೆ ಹೋಗ್ಬೋದು. ಅದೇ ಕ್ರಾನಿಕ್ ಲಿವರ್ ಅಂದರೆ ಸಿರೋಸಿಸ್ ಅಂತ ಆಗಲಿಕ್ಕೆ ಕಾರಣ ಹೇಳಿದಾಗೆ, ಒಂದು ನಮ್ಮ ಆಲ್ಕೋಹಾಲ್ ಮದ್ಯಪಾನ ಜಾಸ್ತಿ ಆದರೆ, ಇಲ್ಲ ಹೆಪಟೈಟಿಸ್ ಬಿ ಮತ್ತು ಸಿ ಅಂತೇಳಿ, ಇದು ಹೆಪಟೈಟಿಸ್ ಬಿ ಮತ್ತು ಸಿ ಇದು ರಕ್ತದಿಂದ ಹರಡುವಂಥ, ಅದು ಇಂಜೆಕ್ಷನಿಂದ ಇರ್ಬೋದು, ಸರ್ಜರಿಯಿಂದ ಇರ್ಬೋದು, ಅಥವಾ ರಕ್ತ ಕೊಟ್ಟಿದ್ದಾಗ ಅಥವಾ ರಕ್ತದಿಂದ ಹರಡುವಂಥ ಕಾಯಿಲೆ, ಅಥವಾ
ಮತ್ತೆ ಇದಂದರೆ ಕೆಲವೊಂದು ಆಟೋ ಇಮ್ಯೂನ್ ಲಿವರ್, ನಮ್ಮ ಬಾಡಿನೇ ಕೆಲವು ಟೈಮ್ ಆ್ಯಂಟಿಬಾಡಿ ಲಿವರಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ. ಅಥವಾ ಲಿವರಿನ ಒಂದು ರಕ್ತನಾಳ ಇರ್ತದೆ, ಅದು ಹೆಪಾಟಿಕ್ ವೇನ್ ಅಂತ, ಅದರಲ್ಲಿ ಕೆಲವು ಟೈಮ್ ಕ್ಲಾಟ್ ಆಗಿ ಬ್ಲಾಕ್ ಆದರೆ ಬರ್ಡ್ ಸಿಯರಿ ಸಿಂಡ್ರೋಮ್ ಅಂತ, ಇದೆಲ್ಲ ಲಿವರಿಗೆ ಕ್ರಾನಿಕ್ ಆಗಿ ಪ್ರಾಬ್ಲಮ್ ಆಗಿ ಮಾಡೋದು. ಇದು ನಾರ್ಮಲ್ ಆಗಿ ಕಾರಣ ಆಗಿರ್ಬೋದು, ಇಲ್ಲ ಜಾಸ್ತಿ ಬೊಜ್ಜಿದ್ದಾಗ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಆ ಫ್ಯಾಟಿ ಲಿವರ್ ಸ್ಲೋಲಿ ಲಿವರನ್ನು ಡ್ಯಾಮೇಜ್ ಮಾಡಿ ಸಿರೋಸಿಸ್ ಸ್ಟೇಜಿಗೆ ಹೋಗ್ಬೋದು. ಸೊ ನಾರ್ಮಲ್ ಆಗಿ ಲಿವರ್ ಕ್ರಾನಿಕ್ ಆಗಿ ಡ್ಯಾಮೇಜ್ ಆಗಿ ಸಿರೋಸಿಸ್ ಆಗುತ್ತಾ ಹೋಗಲಿಕ್ಕೆ ನಾಲ್ಕು ಒಂದು ಕಾರಣ, ಒಂದು ಡ್ರಿಂಕ್ಸ್ ಇರ್ಬೋದು, ಇಲ್ಲ ಹೆಪಟೈಟಿಸ್ ಬಿ ಇರ್ಬೋದು, ಇಲ್ಲ ಹೆಪಟೈಟಿಸ್ ಸಿ ಇರ್ಬೋದು, ಇಲ್ಲ ಫ್ಯಾಟಿ ಲಿವರ್ ಇರ್ಬೋದು. ಅಂತ ಹೇಳಿದ್ರೆ ಈಗ ನೀವು ಹೇಳಿದ ಹಾಗೆ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಊದಿಕೊಳ್ಳುವಂಥದ್ದು ಅಂತ, ಅದಕ್ಕೆ ಇರುವಂಥ ಸಾಮಾನ್ಯ ಕಾರಣಗಳೇನು ಅಂತ? ಫ್ಯಾಟಿ ಲಿವರು ಎರಡು ತುಂಬ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಒಂದು ಮದ್ಯಪಾನ, ಮದ್ಯಪಾನ ಅತಿಯಾಗಿದ್ರೆ ಅದು ಫ್ಯಾಟಿ ಲಿವರ್ ಆಗ್ತದೆ. ಇದೇ ಅದೇ ಥರ ಫ್ಯಾಟಿ ಲಿವರು ಮದ್ಯಪಾನ ಮುಟ್ಟದೇ ಇದ್ದವರಿಗೂ ಆಗ್ತದೆ, ಅದೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅದು ಆಗೋದು ಯೂಶಲಿ ನಮ್ಮ ಬೊಜ್ಜಿನಿಂದ, ನಮ್ಮ ಎಕ್ಸಸೈಸ್ ಅಥವಾ ನಾವು ಮಾಡುವಂಥ ಆಹಾರದಿಂದ ವೇಟ್ ಜಾಸ್ತಿ ಆಗಿದೆ, ಬಿ ಎಮ್ ಐ ಅಂತ ಹೇಳಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ, ಅದರ ಜಾಸ್ತಿ ಇದ್ದವರಿಗೆ ಆಗ್ತದೆ. ಇಲ್ಲ ನಾವು ಎಕ್ಸಸೈಸು, ನಾವು ಕೆಲಸ ಇಲ್ಲ, ಜಾಸ್ತಿ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ, ಕುತ್ಕೊಂಡೇ ಇರೋ ಕೆಲಸ, ಏನು ಆ್ಯಕ್ಟಿವಿಟಿ ಇಲ್ಲ ಅಂತ ಅಂಥವರಿಗೆ ಆಗ್ತದೆ. ಇಲ್ಲ ಕೆಲವೊಂದು ಶುಗರ್ ಇರುವಂಥ, ಇದು ಮೆಟಬಾಲಿಕ್ ಸಿಂಡ್ರೋಮ್ ಅಂತೇವೆ, ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಇದರವರೆಗೂ ಫ್ಯಾಟ್ ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೊಂದು ಪಾರ್ಟ್ ಆಫ್ ದ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಜಸ್ಟ್ ಕೆಲಸ ಮಾಡದಿದ್ದ ಲೆಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದವರಿಗೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಇದು ಮೇನ್ ಎರಡು ಕಾರಣ, ಒಂದು ಆಲ್ಕೋಹಾಲು, ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಅದು ಮೇನ್ಲಿ ಬೊಜ್ಜಿನ ಕಾರಣ ಅಥವಾ ಶುಗರಿನ ಕಾರಣದಿಂದ ಬರ್ಬೋದು. ಇದಲ್ಲದೆ ತುಂಬ ವಿರಳ ಕಾರಣ ಅಂದರೆ ಒಂದು ಕೆಲವೊಂದು ಮೆಡಿಸಿನಿಂದ ಆಗ್ತದೆ, ಕೆಲವೊಂದು ಲಾಂಗ್ ಟರ್ಮ್ ಮೆಡಿಸಿನ್ ತಗೊಂಡಾಗ. ಕೆಲವರಿಗೆ ಬೇರೆ ಕಾರಣ ಇದೆ, ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೂ ಫ್ಯಾಟಿ ಲಿವರ್ ಆಗ್ಬೋದು. ಇದು ಎಲ್ಲ ತಪ್ಪ ವಿರಳ ಕಾರಣ. ಅದು ಕಾಮನ್ ಸಾಮಾನ್ಯವಾಗಿ ಆಲ್ಕೋಹಾಲು, ಇನ್ನೊಂದು ಬೊಜ್ಜಿನಿಂದ, ಎರಡರಿಂದ ಫ್ಯಾಟಿ ಲಿವರ್. ನಮ್ಮ ಜೊತೆಗೆ ಒಂದು ಕರೆ ಮಾಡಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ತೆ, ನಾನು ಜಯಶ್ರೀ ಕೋಟೆಯ ಕಟ್ಪಾಡಿಂದ ಮಾತಾಡ್ತಿದ್ದೇನೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಹಾ ಸೌಖ್ಯ. ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಓಕೆ ಮೇಡಮ್, ನನಗೆ ಲಿವರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದರ ಸಿಂಪ್ಟಮ್ಸ್ ಎಂತ ಅಂತ ಹೇಳಿ ಸ್ವಲ್ಪ ತಿಳಿಸಬಹುದಾ? ಖಂಡಿತ, ಡಾಕ್ಟರ್ ಇದ್ದಾರೆ. ಲಿವರಿಗೆ ನೀವು ಈಗ ಏನು ತೊಂದರೆ ಇಲ್ಲ ಆದ್ರೆ ಒಂದ್ಸಲ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಹಾಗಿದ್ರೆ ನಾ ಹೇಳಿದಾಗೆ ಕ್ರಾನಿಕ್ ಪ್ರಾಬ್ಲಮ್ ಅಂದರೆ ಫ್ಯಾಟಿ ಲಿವರು, ಫ್ಯಾಟಿ ಲಿವರ್ ಮೋಸ್ಟ್ ಆಫ್ ದ ಟೈಮು ತುಂಬ ಸಾಮಾನ್ಯವಾಗಿ ಏನು ಲಕ್ಷಣ ಇರಲ್ಲ, ಅದೇನಾದ್ರು ಡ್ಯಾಮೇಜ್ ಆಗಿ ಲಿವರ್ ಇಷ್ಟು. ಡಾಕ್ಟರ್, ನಂದು ಬ್ರದರಿಗೆ ಪದೇ ಪದೇ ಅಂದ್ರೆ ಹೊಟ್ಟೆ ಸ್ವಲ್ಪ ಇದ್ರಾಗಿ ಬಂದು ಟಾಯ್ಲೆಟ್ ಬಂದಾಗಿ ಎಲ್ಲ ಆಗ್ತಾ ಇದೆ. ಅದಕ್ಕೆ ನಾನು ಕೇಳಿದೆ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ ಅಂತ. ಪದೇ ಪದೇ ಟಾಯ್ಲೆಟ್ ಹೋಗೋದು ಲಿವರಿಂದ ರಿಲೇಟೆಡ್ ಆದ ಲಿವರಿಗೆ ಸಂಬಂಧ ಕಾಯಿಲೆ ಇಲ್ಲದೇ ಇರಬಹುದು, ಆದರೂ ಕೆಲವು ಟೈಮು ಅದು ಲಿವರಿಗೆ ರಿಲೇಟೆಡ್ ಇರ್ಬೋದು. ಅದರ ಸಲುವಾದ ಕೆಲವೊಂದು ನಾನು ಹೇಳಿದಾಗೆ ಲಿವರಿದ ಒಂದು ರಕ್ತ ಟೆಸ್ಟು, ಒಂದು ಸ್ಕ್ಯಾನಿಂಗ್ ಮಾಡಿದರೆ ಗೊತ್ತಾಗ್ತದೆ ಅದು ಲಿವರಿನ ಸಂಬಂಧವಾಗಿ ಆಗ್ತಾ ಇದೆಯಾ ಅಥವಾ ಬೇರೆ ಕರಳಿನ ಸಂಬಂಧ ಕಾಯಿಲೆಯಿಂದ ಆ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡಿ. ಸೊ ನಾರ್ಮಲ್ ಆಗಿ ಸ್ಕ್ಯಾನಿಂಗ್ ಮಾಡಬೇಕು, ಹೊಟ್ಟೆಯ ಸ್ಕ್ಯಾನಿಂಗ್, ಲಿವರ್ ಹೊಟ್ಟೆಯ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಿಸಬೇಕು, ಅದರಲ್ಲಿ ಗೊತ್ತಾಗ್ತದೆ ಲಿವರ್ ಸರಿ ಇದೆಯಾ ಇಲ್ಲ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಮಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಎಸ್, ಅವರು ಕೇಳ್ತಾ ಇದ್ರು. ಸೊ ಹಾಗೇನಾದ್ರೂ ಅಂದ್ರೆ ತುಂಬಾ ಜನರಿಗೆ ಆ ಕನ್ಫ್ಯೂಷನ್ಸ್ಗಳು ಇರ್ತದೆ, ಅದು ಆಗಿರ್ಬಹುದೇನೋ ಅಥವಾ ಹೌದಾ ಅಲ್ವಾ ಅನ್ನೋಂಥದ್ದು. ಎಸ್, ನಾವು ಮಾತಾಡ್ತಾ ಇದ್ವಿ ಲೈಕ್ ಕಾಮನ್ ಅಂದ್ರೆ ಲೈಕ್ ಫ್ಯಾಟಿ ಲಿವರ್ಗೆ ಇರುವಂಥ ಕಾಮನ್ ಕಾಸ್ಗಳೇನು ಅಂತ. ಅದ್ರ ಜೊತೆಗೆ ನೀವು ಅವಾಗಿನಿಂದ ನಿಮ್ಮ ಮಾತುಗಳಲ್ಲಿ ನೀವು ಹೇಳ್ತಾ ಇದ್ರಿ ಲೈಕ್ ಸಿರೋಸಿಸ್ ಅಂತ ಹೇಳುವಂಥದ್ದು, ಈ ಸಿರೋಸಿಸ್ ಅಂದರೆ ಹೇಗೆ, ಅದರ ಅದಕ್ಕೆ ಬರುವಂಥ ಕಾರಣಗಳೇನು ಅಂತ? ಸಿರೋಸಿಸ್ ಅನ್ನೋದು ಇದೊಂದು ಕ್ರಾನಿಕ್ ಪ್ರಾಬ್ಲಮ್ ಅಂತಾರೆ, ಸ್ಲೋಲಿ ಲಿವರ್ ಡ್ಯಾಮೇಜ್ ಆಗಿ ನಾರ್ಮಲ್ ಲಿವರ್ ಇರೋದು ಲಿವರನ್ನು ರೀಪ್ಲೇಸ್ ಆಗ್ತದೆ, ಸಣ್ಣ 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 ನೋಡ್ಯೂಲ್ ಅಂತ ಹೇಳ್ತೇವೆ, ಗಡ್ಡೆ ಅಂತ ಹೇಳ್ತೀವಿ, ಅದಾಗಿ ಲಿವರನ್ನು ಸೆಲ್ಸ್ಗಳೆಲ್ಲ ಡ್ಯಾಮೇಜ್ ಆಗಿ ಅಥವಾ ಸಾಯ್ತವೆ. ಸೊ ನಾರ್ಮಲ್ ಲಿವರ್ ಇರೋದು ನಾರ್ಮಲ್ಗಿಂತ ಸಣ್ಣದಾಗ್ತದೆ, ಸ್ಟ್ರಂಕ್ ಆಗ್ತದೆ, ಸ್ಟ್ರಂಕನ್ ಲಿವರ್ ಅಂತ ಹೇಳ್ತೀವಿ. ಅದರಿಂದ ಲಿವರಿನ ಸ್ಟಿಫ್ನೆಸ್, ಅದು ಲಿವರಿನ ಸ್ಟಿಫ್ನೆಸ್ ಜಾಸ್ತಿ ಆಗಿ ಲಿವರಿನ ರಕ್ತನಾಳದ ಮೇಲೆ ಪ್ರೆಷರ್ ಜಾಸ್ತಿ ಆಗಲಿ ಸ್ಟಾರ್ಟ್ ಆಗ್ತದೆ. ನಾರ್ಮಲ್ ಸೆಲ್ಲು ಡೆತ್ ಆಗಿ ಹೆಪಟೋಸೈಟು ಅಂತ ಹೇಳ್ತೀವಿ, ಅದು ಡೆತ್ ಆಗಿ ನಾರ್ಮಲ್ ಸೆಲ್ಲು ರಿಪ್ಲೇಸ್ ಆಗ್ತದೆ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಸೊ ಲಿವರು ತುಂಬ ಸ್ಟಿಫ್ ಆಗ್ತದೆ,
ಲಿವರು ನಾರ್ಮಲ್ ಸೈಜ್ಗಿಂತ ಸಣ್ಣದಾಗಲಿ ಸ್ಟಾರ್ಟ್ ಆಗ್ತದೆ, ಅದು ಲಿವರಿಗೆ ರಕ್ತ ತಗೊಂಡು ಹೋಗುವ ರಕ್ತನಾಳದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ, ಅದರಿಂದ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಲಿವರ್ ಸಿರೋಸಿಸ್ ಅಂದ್ರೆ ಒಂದು ಕ್ರಾನಿಕ್ ಕಂಡೀಷನ್, ಈ ಸ್ಟೇಜಿಗೆ ಹೋಗಿದೆ ಅಂದರೆ ಲಿವರು ಜಾಸ್ತಿ ಡ್ಯಾಮೇಜ್, ಅಂದರೆ ನಾಳೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ 80%ಗಿಂತ ಜಾಸ್ತಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಲಿವರ್ದು ಸೀರಿಯಸ್ ಪ್ರಾಬ್ಲಮ್ಸ್, ಇದು ಕಾರಣ ಕೂಡಲೇ ಕಂಡುಹಿಡ್ಕೋಬೇಕು, ಅದನ್ನ ನಾರ್ಮಲ್ ಆಗಿ ಚಿಕಿತ್ಸೆ ಮಾಡಬೇಕು. ನಮ್ಮ ಗುರಿ ಏನಿರ್ಬೇಕಂದ್ರೆ ಲಿವರು ಆ ಸ್ಟೇಜಿಗೆ ಹೋಗಬಾರ್ದು, ಸಿರೋಸಿ ಸ್ಟೇಜಿಗೆ ಹೋಗಿ ಹೋಯ್ತಂದ್ರೆ ನಾನು ಹೇಳಿದಾಗೆ ಅದು ಪೂರ್ತಿ ವಾಪಸ್ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಸಿರೋಸಿಗೆ ಹೋಗದಿದ್ದಾಗೆ ನೋಡ್ಕೊಳ್ಳುವಂಥ ಜಾಗ್ರತೆ ವಹಿಸ್ಬೇಕು. ಸಿರೋಸಿಸ್ ಹೋಯ್ತಂದ್ರೆ ಸ್ವಲ್ಪ ಡ್ಯಾಮೇಜ್ ತುಂಬ ಜಾಸ್ತಿ ಆಗಿದೆ ಅಂತ, ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಬೇರೆ ಥರ ಮಾಡಬೇಕಾಗ್ತದೆ. ಎಸ್, ನಾವು ಇನ್ನಷ್ಟು ಮಾತುಗಳಿದೆ, ಇನ್ನಷ್ಟು ಪ್ರಶ್ನೆಗಳು ಕೂಡ ನನ್ನ ಹತ್ರ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತುಗಳನ್ನ ಆಡೋಣ, ಮತ್ತೊಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಹೀಗೆ ಮುಂದೆ ಸಾಗಿಸ್ತಾನೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ಸೊ ನಿಮ್ಮಲ್ಲೂ ಕೂಡ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಅದ್ರ ಬಗ್ಗೆ ನಿಮಗೆ ಡೌಟ್ಸ್ಗಳಿದ್ದಲ್ಲಿ, ಸಂಬಂಧಪಟ್ಟ ಹಾಗೆ ಲಿವರ್ನ ಸಂಬಂಧಪಟ್ಟ ಹಾಗಿರುವಂತಹ ಏನಾದರೂ ಡೌಟ್ಗಳಿದ್ದರೆ ಖಂಡಿತವಾಗಿ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಸೊ ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ಒಂದು ಈಗ ಈ ಸಿರೋಸಿಸ್ ಅಂತ ಹೇಳಿದ್ರಿ ಅಂತ, ಹಾಗಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಗಿದೆ. ಇನ್ನೂ ಒಂದು ನಮ್ಮ ಹತ್ರ ಇರುವಂತ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಸಪೋಸ್ ಒಬ್ಬ ಮನುಷ್ಯನಿಗೆ ಸಪೋಸ್ ಲಿವರ್ ಡ್ಯಾಮೇಜ್ ಆಯಿತು ಅಂತ ಅಂದ್ರೆ, ಅಂತ ಮನುಷ್ಯ ಆ ಡ್ಯಾಮೇಜ್ ಲಿವರ್ ಜೊತೆಗೆ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಹೌದು, ಜೀವನವನ್ನ ಮಾಡಬಹುದು. ನಾನು ಹೇಳಿದಾಗೆ ಲಿವರು ಒಂದು ಒಳ್ಳೆ ಅಂಗ ಅಂತ ಹೇಳ್ಬೋದು, ಅದು 80% ಡ್ಯಾಮೇಜ್ ಆಗಿರೋರಿಗೂ ತಡ್ಕೊಳ್ಬೋದು, ದೇಹದ ಅಗತ್ಯವಾದ ಕೆಲಸವನ್ನು ಮಾಡ್ಬೋದು. ಈವನ್ ಅದು ಸಿರೋಸಿಸು ಸ್ಟಾರ್ಟಿಂಗ್ ಅಲ್ಲಿದೆ, ಮೊದಲ ಅರ್ಲಿ ಸ್ಟೇಜಸ್ ಅಲ್ಲಿದ್ರೆ ಅದನ್ನ ನಾವು ಸರಿಯಾಗಿ ಮುಂಜಾಗ್ರತೆ ಅಥವಾ ಕೆಲವೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಅಟ್ ಲೀಸ್ಟ್ ಸ್ವಲ್ಪ ಆದರೂ ವಾಪಸ್ ರಿವರ್ಸಿಬಲ್ ಅಂತ ಹೇಳ್ತೀವಿ, ಅದನ್ನ ವಾಪಸ್ ತಂದು ನಿಯರ್ ನಾರ್ಮಲ್ ಲಿವರ್ ಮಾಡ್ಕೋಬಹುದು. ಯಾಕಂದ್ರೆ ಕೆಲವೊಂದು ಕಾರಣದಿಂದ ಲಿವರ್ ಡ್ಯಾಮೇಜ್ ಆಗಿದ್ರೆ, ನಮಗೆ ಕಾರಣ ಗೊತ್ತಾದ್ರೆ ಆ ಕಾರಣವನ್ನು ನಾವು ಟ್ರೀಟ್ಮೆಂಟ್ ಮಾಡಿದರೆ ಅದು ಕಂಪ್ಲೀಟ್ ಆಗಿ ರಿಕವರ್ ಆಗ್ತದೆ. ಯಾಕಂದ್ರೆ ನಾನು ಒಂದು ಉದಾಹರಣೆ ಕೊಡೋದಾದ್ರೆ, ಲಿವರ್ ಡ್ಯಾಮೇಜು ಮದ್ಯಪಾನದಿಂದ ಆಲ್ಕೋಹಾಲಿಂದ ಆಗಿದ್ದರೆ, ಅವರು ಆ ಮದ್ಯಪಾನ ಒಂದು ಕೆಲವೊಂದು ಸ್ಟೇಜಿನೊಳಗೆ ಮದ್ಯಪಾನ ಕಂಪ್ಲೀಟ್ ಆಗಿ ನಿಲ್ಲಿಸಿದರೆ ಲಿವರ್ ಸಿರೋಸಿಸ್ ಅಂತ ಸ್ಟೇಜಿಗೆ ಹೋಗಿದ್ದು ರಿವರ್ಸ್ ಆಗಿ ನಾರ್ಮಲ್ ಆಗುವಂಥ ಇದು ಸಂಭವ ಜಾಸ್ತಿ ಇದೆ. ಅದೇ ಥರ ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ, ಅದರಲ್ಲೂ ಸಿರೋಸಿಸ್ ಆಗಿದರೆ ಅದನ್ನು ಗೊತ್ತಾಗಿ ಅದಕ್ಕೆ ಇದು ಅದು ಮೆಡಿಸಿನ್ ತಗೊಂಡ್ರೆ ಆಲ್ಮೋಸ್ಟ್ ನಿಯರ್ ಲಿವರನ್ನು ನಾರ್ಮಲಿಗೆ ತರಬಹುದು ಸ್ಟಾರ್ಟಿಂಗ್ಸ್ ಅಲ್ಲಿದೆ. ಆದರೆ ಕೆಲವೊಂದು ಸಿರೋಸಿಸ್ ಅಲ್ಲಿಯೂ ಸ್ಟೇಜ್ ಇದೆ, ಅಲ್ಲಿ ಕಂಪನ್ಸೇಟೆಡ್ ಸಿರೋಸಿಸ್ ಅಂತ ಹೇಳಿದ್ರೆ ಡಿಕಂಪನ್ಸೇಟ್ ಸಿರೋಸಿಸ್ ಅಂದರೆ ಅದು ಹೊಟ್ಟೆಯಲ್ಲಿ ನೀರು ಬರುವಂಥ ಸ್ಟೇಜ್ ಆಯಿತು ಅಥವಾ ರಕ್ತ ವಾಂತಿ ಆಗುವಂಥ ಸ್ಟೇಜ್ ಬಂತು, ಅಂಥ ಸ್ಟೇಜಲ್ಲಿ ಅದು ಪೂರ್ತಿ ವಾಪಸ್ ಬರಲಿಕ್ಕಿಲ್ಲ, ಸ್ವಲ್ಪ ಆದರೂ ಇಂಪ್ರೂವ್ ಆಗ್ಬೋದು, ಪೂರ್ತಿ ರಿಕವರ್ ಆಗಲಿಕ್ಕಿಲ್ಲ. ಆದರೂ ಎಷ್ಟು ಲಿವರ್ ಇದೆಯಲ್ಲ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು, ಲಿವರ್ ಇದರಲ್ಲಿ ಜೀವನ ನಡೆಸ್ಬೋದು. ಅನ್ಲೆಸ್ ಅದು ಪೂರ್ತಿ ಡ್ಯಾಮೇಜ್ ಆಗಿದೆ, ಆಲ್ಮೋಸ್ಟ್ ಹೊಟ್ಟೆ ನೀರು ಕಂಟ್ರೋಲ್ ಆಗ್ತಾ ಇಲ್ಲ, ಅದರಿಂದ ಪ್ರಜ್ಞೆ ಡೌನ್ ಆಗ್ತಿದೆ ಅಂತ ಸ್ಟೇಜ್ ಹೋದರೆ ಲಿವರ್ ಪೂರ್ತಿ ವಾಪಸ್ ಬರಲ್ಲ. ಬಟ್ ಅರ್ಲಿ ಸ್ಟೇಜ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಗಿದೆ ಅದನ್ನು ನಿಲ್ಲಿಸಿದೆ, ಅದು ಏನು ಕಾರಣ ಇದೆ ಅಲ್ಲ ಅದನ್ನು ಅಲ್ಲಿಗೆ ನಿಲ್ಲಿಸಿದೆ, ಲಿವರು ರಿಕವರ್ ಆಗ್ಬೋದು, ಚಾನ್ಸಸ್. ಓಕೆ ಓಕೆ. ಸೊ ಈಗ ಒಂದು ವೇಳೆ ಕಂಪ್ಲೀಟ್ ಆಗಿ ಒಂದು ಡ್ಯಾಮೇಜ್ ಆಗಿರುವಂಥ ಲಿವರ್ ವಾಪಸ್ಸಾಗಿ ರೀಯಾಗಿ ಅದನ್ನು ಅದರ ಫಂಕ್ಷನ್ಗಳನ್ನು ಮಾಡಲಿಕ್ಕೆ ಅಥವಾ ಅದು ಸಂಪೂರ್ಣವಾಗಿ ಗುಣಮುಖವಾಗಲಿಕ್ಕೆ ಸಾಧ್ಯ ಉಂಟಾ ಅಂತ? ಸಾಧ್ಯ ಉಂಟು, ಹಾಗೆ ಹೇಳಿದಾಗೆ ಅದರ ಕಾರಣ ಗೊತ್ತಾದರೆ. ಸೊ ನಮಗೆ ನಮ್ಮ ನಾರ್ಮಲ್ ಪ್ರಾಕ್ಟೀಸಲ್ಲಿ ನೋಡ್ತೇವೆ ನಾವು. ಸೊ ಲಿವರ್ ಇಂಥ ಸ್ಟೇಜಿಗೆ ಹೋಗಲಿಕ್ಕೆ 3 ಅಥವಾ 4 ಕಾರಣ ಮೇನ್ ಕಾರಣ ಅಂತ ಹೇಳಿದ್ರು. ಒಂದು ಮದ್ಯಪಾನ, ಮದ್ಯಪಾನ ಈಗ ನನ್ನ ಒಪ್ಪಿಡಿಯಲ್ಲಿ ನಾನು ಲಿವರ್ ಸಿರೋಸಿಸ್ ಅಂತ ಪೇಷಂಟ್ ನೋಡಿದರೆ 10ರಲ್ಲಿ 4 ಜನದ ಲಿವರ್ ಡ್ಯಾಮೇಜ್ ಆಗಲಿಕ್ಕೆ ಇಲ್ಲಿ ಮದ್ಯಪಾನ ಕಾರಣ ಆಗುತ್ತೆ. ಆ ಡ್ರಿಂಕ್ಸಿಂದ ಆಲ್ಕೋಹಾಲ್ ಅವರು ಕಂಪ್ಲೀಟ್ ಸ್ಟಾಪ್ ಮಾಡಿದರೆ ಅಟ್ ಲೀಸ್ಟ್ ಅವರು 50ರಿಂದ 60% ಜನ ಅದು ಕಂಪ್ಲೀಟ್ ಲಿವರನ್ನು ಕಂಪ್ಲೀಟ್ ನಾರ್ಮಲ್ ಸ್ಟೇಜ್ಗೆ ತರಬಹುದು. ಅಂದರೆ ನಿಮ್ಮ ಯಾವ ಲೆವೆಲ್ಗೆ ಡ್ಯಾಮೇಜ್ ಆದರೂ ಕೂಡ ರಿವರ್ಸ್ ಆಗಿ ರಿವರ್ಸ್ ಮಾಡಲಿಕ್ಕೆ ಯಾವ ಲೆವೆಲ್ ಅಂದರೆ
ತುಂಬಾ ಲೇಟ್ ಆಗಿದ್ರೆ ಇಲ್ಲ, ಅಟ್ ಲೀಸ್ಟ್ ಅರ್ಲಿ ಸಿರೋಸಿಸ್ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ಬಂದಿದ್ದಾರೆ, ಸ್ವಲ್ಪ ಜಾಂಡಿಸ್ ಇದೆ, ಹೊಟ್ಟೆಯಲ್ಲಿ ಸ್ವಲ್ಪ ನೀರಿದೆ, ಮತ್ತೆ ಬೇರೆ ಏನಿಲ್ಲ ಅಂದ್ರೆ ಅಂಥವ್ರು ಕಂಪ್ಲೀಟ್ ಆಗಿ ನಿಲ್ಲಿಸಿದ್ರೆ ಅವರದ್ದು ರಿಕವರ್ ಆಗ್ತದೆ. ಕೆಲವರು ತುಂಬಾ ಲೇಟ್ ಆಗಿ ಬಂದಿರ್ತಾರೆ, ಆಲ್ರೆಡಿ ಅವರಿಗೆ ಗೊತ್ತಿರ್ತದೆ ಜಾಂಡಿಸ್ ಆಗಿದೆ ಅಂತ. ಆರು ತಿಂಗಳಲ್ಲಿ ಅಥವಾ ಈ ಒಂದು ವರ್ಷದಿಂದ ಡಾಕ್ಟರ್ ಹೇಳಿರ್ತಾರೆ ನೀವು ಸ್ಟಿಲ್ ನಿಲ್ಲಿಸಿ ಡ್ರಿಂಕ್ಸ್ ಮಾಡಬೇಡಿ ಅಂತ. ಅದು ಅಷ್ಟು ಅವರು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ, ಮತ್ತು ಮಾಡಿದಂದ್ರೆ ಒಂದು ವರ್ಷ ಆದ ನಂತರ ಬರ್ತಾರೆ. ಅಂತ ಸ್ಟೇಜಲ್ಲಿ ಆಲ್ರೆಡಿ ಅವರು ತುಂಬಾ ಹೊಟ್ಟೆಯಲ್ಲಿ ನೀರು ಬಂದಿದೆ, ಪ್ರಜ್ಞೆ ತಪ್ತಾ ಇದ್ದಾರೆ, ಅದರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿದೆ, ಬ್ಲೀಡಿಂಗ್ ಆಗ್ತಾ ಇದೆ, ಅಂತ ಸ್ಟೇಜ್ ಬಂದ್ರೆ ಕಂಪ್ಲೀಟ್ ರಿಕವರ್ ಆಗ್ಲಿಕ್ಕಿಲ್ಲ. ಅಂತವರಿಗೆ ಟ್ರೀಟ್ಮೆಂಟ್ ಇದೆ, ಅಂತವರಿಗೆ ಟ್ರೀಟ್ಮೆಂಟ್ ಅಂದ್ರೆ ಲಿವರ್ ಮೋಸ್ಟ್ಲಿ ಲಿವರ್ ಬದಲಿ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅದ ಲಿವರ್ ಚೇಂಜ್ ಮಾಡಬೇಕಾಗುತ್ತೆ. ಒಂದು ಕರೆ ನಮ್ಮ ಜೊತೆಗೆ ಕಾಯ್ತಾ ಇದ್ದಾರೆ, ಯಾರು ಅಂತ ಕೇಳೋಣ. ಹಲೋ 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 ನಮಸ್ಕಾರ. ಹಲೋ, ನನಗೆ ಹೊಟ್ಟೆ ನೋವು ಎಂಟ್ರಿಡ್ಯೂಸ್ ಅಂತ, ನಾನು ಉಲ್ಲಾಲ. ಓಕೆ ಸರ್, ಯಾವಾಗಾದರೆ ಹೊಟ್ಟೆ ನೋವು ಬರುವುದು ಮೇಡಮ್? ಅದು ಲೂಸ್ ಮೋಷನ್ ಹೋಗುವುದು, ಅದೇ ಲಿವರ್ ಮೆಸ್ಟಿಕ ಅಂತ. ಕುಡಿಯೋ ಅಭ್ಯಾಸ ಇಲ್ಲ, ನಕ್ಷದ ಅಭ್ಯಾಸ ಉಂಟು ಮುಂಗುಗೆ. ಹೊಟ್ಟೆ ನೋವು ಬರುವುದು ತುಂಬಾ ಜೋರಾಗಿ ಹೊಟ್ಟೆ ನೋವು ಬರ್ತಿದ್ರೆ ಅದು ಮೋಸ್ಟ್ಲಿ ಲಿವರಿನ ಸಂಬಂಧ ಇಲ್ಲ ಇರ್ಬೋದು. ಲಿವರಿನ ಕೆಳಗಡೆ ಇರುವಂತ ಗಾಲ್ ಬ್ಲೇಡರ್ ಅಂತ ಹೇಳ್ತೀವಿ, ಒಂದು ಪಿತ್ತ ಕೋಶ ಅಂತ, ಅದರಲ್ಲಿ ಏನಾದ್ರು ಕಲ್ಲಾಗಿದ್ರೆ ಹೊಟ್ಟೆ ನೋವು ಬರ್ತದೆ. ಅಥವಾ ಲೂಸ್ ಮೋಷನ್ ಲಿವರ್ ಒಂದು ಕಾರಣ ಇರ್ಬೋದು, ಲಿವರ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಒಂದು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ, ಸ್ಕ್ಯಾನಿಂಗ್ ಒಂದು ಲಿವರ್ ಟೆಸ್ಟ್ ಮಾಡಿದ್ರೆ. ಅದೇ ಹೊಟ್ಟೆ ನೋವು ಬರುದು ಮತ್ತೆ ಬೇದಿ ಹೋಗೋದಕ್ಕೆ ತುಂಬಾ ಕಾರಣ ಇದೆ. ಲಿವರ್ ಇದೆ ಅಂತ ನೋಡ್ಲಿಕ್ಕೆ, ಒಂದು ಲಿವರಿಂದ ಪ್ರಾಬ್ಲಮ್ ಏನಾದ್ರು ಇದೆ ಅಂತ ನೋಡ್ಲಿಕ್ಕೆ, ಒಂದು ನನ್ನ ಸಲಹೆ ಏನಂದ್ರೆ ಒಂದು ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಒಂದು ಲಿವರಿನ ಫಂಕ್ಷನ್ ರಕ್ತ ಪರೀಕ್ಷೆ ಮಾಡ್ಕೊಳ್ಳಿ, ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಲಿವರ್ ಸರಿ ಇದೆಯಲ್ಲ. ಮುಂಚೆ ಜ್ಯೋತಿ ಸರ್ಕಲ್ ಕೆಎಂಸಿ ಅಲ್ಲಿ ಇದು ಮಾಡಿದ್ದೇನೆ, ಅವರು ಅಂತ ಏನಿಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಅದು ಹಾಗಾದ್ರೆ ಬೇರೆ ರೀತಿ ಉಂಟು ಸರ್. ಹಾಗಾದ್ರೆ ಮೋಸ್ಟ್ಲಿ ಅದು ಗ್ಯಾಸ್ಟ್ರಿಕ್ ಇಂದ ರಿಲೇಟೆಡ್ ಇರ್ಬೋದು, ಕರಳಿನ ಸಂಬಂಧದಿಂದ ಆಗಿರ್ಬೋದು, ಹೊಟ್ಟೆ ನೋವು ಮತ್ತೆ ಬೇದಿ ಲಿವರಿನ ಕಾರಣದಿಂದ ಇಲ್ಲ ಇರ್ಬೋದು. ಲಿವರ್ ಸ್ಕ್ಯಾನಿಂಗ್ ಅಲ್ಲಿ ನಾರ್ಮಲ್ ಇದೆ, ರಕ್ತ ಪರೀಕ್ಷೆಯಲ್ಲಿ ನಾರ್ಮಲ್ ಇದ್ದರೆ ನಿಮ್ಮ ಈ ಸಮಸ್ಯೆಗೆ ಲಿವರ್ ಕಾರಣ ಅಲ್ಲ ನನ್ನ ಪ್ರಕಾರ. ಓಕೆ, ಸೊ ಹೊಟ್ಟೆ ನೋವು ಬಂತು ಅಂತ ಆದ್ರೆ ಅದಕ್ಕೆ ಲಿವರ್ ಒಂದೇ ಕಾರಣ ಅಲ್ಲ, ಬೇರೆ ಸಮಸ್ಯೆಗಳಿಂದ ಕೂಡ ಬಂದಿರಬಹುದು ಅಂತ ಹೇಳ್ತಾ ಇದ್ರು ಡಾಕ್ಟರ್. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ತೆ. ಎಸ್, ಅಂದರೆ ತುಂಬಾ ಜನರಿಗೆ ಆ ಕನ್ಫ್ಯೂಷನ್ಸ್ಗಳಿರ್ತದೆ, ಯಾವುದರಿಂದಾಗಿ ಯಾರಿಗೆ ಯಾವ ರೀತಿಯ ಒಂದು ಸಮಸ್ಯೆಗಳು ಉಂಟಾಗ್ತದೆ ಅನ್ನುವಂಥದ್ದು. ಸೊ ಇದೆಲ್ಲ ನೋಡುವಾಗ ನಮಗೂ ಅನ್ನಿಸ್ತದೆ ನಮ್ಮ ಲಿವರನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಬೇಕು, ಆರೋಗ್ಯವಂತವಾಗಿಟ್ಕೊಳ್ಬೇಕು. ಅದು ನಮ್ಮ ಇವತ್ತಿನ ಕಾರ್ಯಕ್ರಮದ ಟೈಟಲ್ ಕೂಡ ಅದು, ಆರೋಗ್ಯವಂತವಾದಂಥ ಒಂದು ಲಿವರ್ ಅಂತ. ಸೊ ಈ ನಮ್ಮ ಲಿವರನ್ನು ಆರೋಗ್ಯವಂತವಾಗಿ ಇಟ್ಕೊಳ್ಬೇಕು ಅಂತಂದರೆ ನಾವು ಏನೇನು ಮಾಡಬೇಕು ಅಂತ? ಸೊ ಲಿವರಿನ ಆರೋಗ್ಯಕ್ಕೆ ನಾನು ಹೇಳಿದಾಗೆ ಒಂದು 3 ಅಥವಾ 4 ಪ್ರಿಕಾಷನ್ ಅಂತ ಹೇಳ್ತೇವೆ, ಪೂರ್ವ ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಒಂದು ಬೇಡದ ನಶೆಯನ್ನು ಮಾಡಬೇಡಿ, ಮೈನ್ಲಿ ಒಂದು ಆಲ್ಕೋಹಾಲ್ ಯಾವುದೇ ಇರ್ಬೋದು, ಬಿಯರ್ ಇರ್ಬೋದು, ವೈನ್ ಇರ್ಬೋದು, ಯಾವುದು ಅಗತ್ಯಕ್ಕಿಂತ ಜಾಸ್ತಿ ಬೇಡ. ನನ್ನ ಸಲಹೆ ಅಂದರೆ ಬೇಡವೇ ಬೇಡ. ಸೊ ಇನ್ನೊಂದು, ನಿಮಗೆ ಏನಾದ್ರು ಇನ್ಫೆಕ್ಷನ್ ಇದೆ, ಹೆಪಟೈಟಿಸ್ ಬಿ ಸಿ ಇದೆ ಅಂತ ನೋಡಿ ಒಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಹೆಪಟೈಟಿಸ್ ಬಿ ಇಲ್ಲ ಆದರೆ ಈಗ ವ್ಯಾಕ್ಸಿನ್ ಇದೆ, ಅದನ್ನು ಹಾಕ್ಕೊಂಡ್ರೆ ನಿಮಗೆ ಬರದೇ ಇದ್ದಾಗೆ ಮಾಡ್ಬೋದು. ಈಗ ಪೋಲಿಯೋ ಬರೆದಾಗೆ ಡ್ರಾಪ್ ಆಗ್ತಾರಲ್ಲ, ಅದೇ ಥರ ಹೆಪಟೈಟಿಸ್ ಬಿ ಬರೆದಿದ್ದಾಗೆ ವ್ಯಾಕ್ಸಿನ್ ಇದೆ, 3 ಇಂಜೆಕ್ಷನ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗಿದೆ. ಮೂರನೇದಾಗಿ ಲೈಫ್ ಸ್ಟೈಲ್ ಅಂತ ಹೇಳಿ, ನಮ್ಮ ದಿನಚರಿಯಲ್ಲಿ 20-30 ನಿಮಿಷ ಏನಾದರೂ ಒಂದು ಎಕ್ಸಸೈಸ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಅದನ್ನು ಮಾಡಬೇಕು. ಮತ್ತು ಡಯೆಟಲ್ಲಿ ತುಂಬ ಸಕ್ಕರೆ ಇರುವಂಥ ಅಂಶಗಳನ್ನು ಕಡಿಮೆ ಮಾಡೋದು, ತುಂಬ ಫ್ಯಾಟ್ ಇರುವಂಥ ಅಂಶಗಳನ್ನು ಕಡಿಮೆ ಮಾಡೋದು, ಇದು ಮೂರನೇದಾಗಿ. ನಾಲ್ಕನೇದಾಗಿ ಅನ್ನೆಸಸರಿ ಸಮ್ಮ ಮೆಡಿಸಿನನ್ನು ತೊಗೋಬೇಡಿ, ಏನೇ ಆಗಿರ್ಬೋದು. ನಿಮಗೆ ಕೈರುವರು ಹೇಳ್ಬೋದು, ಆಯುರ್ವೇದಿಕ್ ಅಂತ ಹೇಳ್ಬೋದು, ಬಾಡಿ ಬಿಲ್ಡ್ ಮಾಡಲಿಕ್ಕೆ ಅಂತ ಹೇಳ್ಬೋದು, ಅಥವಾ ಲಿವರಿಗೆ ಟಾನಿಕ್ ಅಂತ ಏನು ಅಗತ್ಯ ಇಲ್ಲ. ಆದರೆ ಯಾವ ಮೆಡಿಸಿನ್ ನಾರ್ಮಲ್ ಮನುಷ್ಯನಿಗೆ ಬೇಕಾಗಿಲ್ಲ. ನಮ್ಮ ಓ ಪಿ ಡಿಯಲ್ಲಿ ನೋಡುವಾಗ 100ರಲ್ಲಿ 10 ಪೇಷೆಂಟ್ ನೋಡಿ, ಒಂದೇ ಹತ್ರ ಇಬ್ಬರು ಅದು ಇಂಥ ಕೆಲವೊಂದು ಸಪ್ಲಿಮೆಂಟೆಡ್ ಹೆಲ್ತ್ ಸಪ್ಲಿಮೆಂಟ್ ಅಂತ ತಗೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗಿ ಬರ್ತಾರೆ. ಸೊ ನಾರ್ಮಲ್ ಆಗಿ ಯಾರಿಗೂ ಏನು ಸಪ್ಲಿಮೆಂಟ್ ಅಗತ್ಯ ಇಲ್ಲ, ನಾರ್ಮಲ್ ಆಹಾರ, ನಾರ್ಮಲ್ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ, ಎಕ್ಸಸೈಸ್ ಇಷ್ಟೇ ತಗೊಂಡ್ರೆ ಸಾಕು. ಸೊ ಓವರ್ ದ ಕೌಂಟರ್ ಸೊ ಕಾಲ್ಡ್ ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಹೆಲ್ತ್ ಸಪ್ಲಿಮೆಂಟ್ ಅಂತ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ. ಇಷ್ಟು ಈ 4 ಮುನ್ನೆಚ್ಚರಿಕೆ ತಗೊಂಡ್ರೆ ಲಿವರ್ ನಿಮ್ಮ ಲಿವರನ್ನು ಹೆಲ್ದಿಯಾಗಿ ಇಟ್ಕೋಬಹುದು. ಓಕೆ ಓಕೆ, ಅಂದರೆ ಈಗ ಸಡನ್ ಆಗಿ ನೀವು ಸಪೋರ್ ಆಗ್ತೀರಿ ಅಥವಾ ನೀವು ದಪ್ಪ ಆಗ್ತೀರಿ ಅಂತ ಕೆಲವೊಂದು ಜಾಹೀರಾತುಗಳನ್ನೆಲ್ಲ ನೋಡಿಬಿಟ್ಟು ಆ ರೀತಿ ಸಪ್ಲಿಮೆಂಟ್ ಪ್ರಕಾರ ಅವಾಯ್ಡ್ ಮಾಡೋದು ಒಳ್ಳೇದು. ಎಸ್, ನಮ್ಮ ಫುಡ್ ಅಲ್ಲೇ ನಾವು ಡಯಟಿಂಗ್ ಮಾಡಿದ್ರೆ ನಮಗೆ ಬೇಕಾದ ಇದು ಮಾಡಬಹುದು. ಓಕೆ, ಮತ್ತೊಂದು ಕರೆ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ 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 ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
ಹೇಳಿ ಹೇಳಿ, ಏನ್ ಸಮಸ್ಯೆ ಇದೆ? ಹೊಟ್ಟೆ ನೋವು ಬರ್ತಾ ಇದ್ರೆ ಹೊಟ್ಟೆ ನೋವಿಗೆ ಕಾರಣ ತುಂಬಾ ಇದೆ, ಅದ್ರ ಲಿವರ್ ಇಂದ ಕಾರಣದಿಂದ ಬರ್ತದೆ ಅಂತ ನೋಡ್ಲಿಕ್ಕೆ ಮಾತಾಡ್ತಾ ಇದ್ದಾರೆ. ಹೊಟ್ಟೆ ನೋವು ಲಿವರಿನ ನೀವು ಸ್ವಲ್ಪ ನೆಟ್ವರ್ಕ್ ಇರುವಂತ ಪ್ಲೇಸ್ ಗೆ ಬನ್ನಿ ಮಂಜುನಾಥ್ ಅವರೇ, ನಮ್ಮ ವಾಯ್ಸ್ ಕೇಳ್ತಾ ಇದೆಯಾ ನಿಮ್ಗೆ? ಲಿವರಿನ ಪ್ರಾಬ್ಲಮ್ ಇಂದಾನೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ನೋಡ್ಲಿಕ್ಕೆ ಒಂದು ಟೆಸ್ಟ್ ಮಾಡಿ ನೋಡ್ಬೋದು. ಹೊಟ್ಟೆಯ ಸ್ಕ್ಯಾನಿಂಗ್ ಅಥವಾ ಅಲ್ಟ್ರಾಸೌಂಡ್ ಮಾಡಿ ನೋಡಿ, ಒಂದು ಲಿವರಿನ ರಕ್ತ ಪರೀಕ್ಷೆ ಮಾಡಿ ನೋಡಿ, ಅದರಲ್ಲಿ ಎರಡು ನಾರ್ಮಲ್ ಇದೆ ಅಂದ್ರೆ ನಿಮ್ಮ ಹೊಟ್ಟೆ ನೋವಿಗೆ ನಿಮ್ಮ ಅವರ ಹೊಟ್ಟೆ ನೋವಿಗೆ ಲಿವರಿನ ಕಾರಣ ಇಲ್ಲ ಇರ್ಬೋದು. ಹೊಟ್ಟೆ ನೋವಿಗೆ ಬೇರೆ ಬೇರೆ ಕಾರಣ ಇರ್ತದೆ, ಅದು ಲಿವರಿನ ಕಾರಣ ಇದೆ ನೋಡ್ಲಿಕ್ಕೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ, ಟೆಸ್ಟ್ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಓಕೆ ಮಂಜುನಾಥ್ ಅವರೇ, ನಿಮಗೆ ಉತ್ತರ ಕೇಳಿಸಿತಲ್ಲ? ಲಿವರ್ ನ ಕಾರಣದಿಂದಾಗಿಯೇ ಹೊಟ್ಟೆ ನೋವು ಬರ್ತದೆ ಅಂತ ಇಲ್ಲ, ಸೊ ಬೇರೆ ಕಾರಣಗಳಿಂದ ಕೂಡ ಹೊಟ್ಟೆ ನೋವು ಬರುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ನೀವು ಒಂದು ಸಲ ಹತ್ತಿರದ ಒಂದು ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಅನ್ನ ಮಾಡಿ ಅದಕ್ಕೆ ಬೇಕಾದಂತ ಅವರು ಡಾಕ್ಟರ್ ಅವರು ಹೇಳ್ತಾರೆ, ಆ ಟೆಸ್ಟ್ ಗಳನ್ನ ಮಾಡುವುದು ಉತ್ತಮ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮಂಜುನಾಥ್ ಅವರೇ. ಥ್ಯಾಂಕ್ ಯು. ಎಸ್, ನಾವು ಮಾತಾಡ್ತಾ ಇದ್ವಿ ನಮ್ಮ ಲಿವರ್ ಅನ್ನ ಹೆಲ್ದಿ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಏನೇನು ಮಾಡ್ಬೇಕು ಅಂತ, ಅದ್ರ ಜೊತೆಗೆ ನೀವು ಹೇಳಿದ್ರಿ ಫುಡ್ಡಿನ ಬಗ್ಗೆ ಹೇಳಿದ್ರಿ, ಸೊ ಸಪ್ಲಿಮೆಂಟ್ರಿ ಎಲ್ಲ ಬೇಡ, ಸೊ ನಮ್ಮ ಫುಡ್ಡಲ್ಲೇ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ ಎಲ್ಲ ಸಿಗ್ತದೆ ಅನ್ನುವಂಥದ್ದು. ಹಾಗಾದ್ರೆ ಈಗ ಹೆಲ್ದಿ ಫುಡ್ಡು ಲಿವರ್ ಅನ್ನ ಆರೋಗ್ಯವಂತವಾಗಿ ಮಾಡ್ತದೆ ಅಂತಂದ್ರೆ ನಾವು ಯಾವ ರೀತಿ ಫುಡ್ ಅನ್ನು ತಗೊಳ್ಬೇಕು ಅಂತ? ನಮ್ಮ ಆಹಾರದಲ್ಲಿ ಈಗ ನಾರ್ಮಲ್ ಹೆಲ್ದಿ ನ್ಯಾಚುರಲ್ ಫುಡ್ ಅಂತ ಹೇಳ್ತೀವಿ. ನಮ್ಮ ನಾರ್ಮಲ್ ಆಹಾರದಲ್ಲಿ ನಮ್ಮ ಬೇಳೆ ಇರ್ಬೋದು ಅಥವಾ ಅನ್ನ ಇರ್ಬೋದು ಗೋಧಿ ಇರ್ಬೋದು, ಅದು ಮೇನ್ ಡಯಟ್ ಆಗಿರಬೇಕು, ಅದು ಎಸೆನ್ಷಿಯಲ್. ಅದು ತಗೊಂಡ ನಂತರ ನೆಕ್ಸ್ಟ್ ಬೇಕಾಗಿರೋದಂದರೆ ವೆಜಿಟೇಬಲ್ಸ್, ವೆಜಿಟೇಬಲ್ ಫ್ರೂಟ್ಸು, ಇದು ಅಗತ್ಯ. ಇವೆರಡು ಅಗತ್ಯ ಇರುವಂಥದ್ದು. ಅದ್ರ ಜೊತೆಗೆ ನಮ್ಮ ಇದು ಪಾನೀಯ ಇರ್ಬೋದು, ಜ್ಯೂಸಸ್ ಇರ್ಬೋದು ಅಥವಾ ನಾನ್ ವೆಜ್ ಇರೋದು, ಅದು ಎಷ್ಟು ಬೇಕು ಅಷ್ಟೇ ತಗೋಬೇಕು. ಮತ್ತು ಫಾಸ್ಟ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಸೊ ನಾರ್ಮಲ್ ಆಗಿ ನಾವು ಈಗ ರೆಕಮೆಂಡ್ ಮಾಡೋದಂದರೆ ಸಿಂಪಲ್ ಶುಗರ್ ಇರುವಂಥ ಫುಡ್ಡು ಜಾಸ್ತಿ ತಗೊಳ್ಬೇಡಿ. ಸೊ ಪ್ಲಸ್ ನ್ಯಾಚುರಲ್ ಫುಡ್ ತಗೊಳ್ಳಿ. ಸೊ ನಾರ್ಮಲ್ ಆಗಿ ಹಣ್ಣು ತಿನ್ನಿ ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣು ಬೆಟರ್ ದೆನ್ ಜ್ಯೂಸು. ಅದೇ ಥರ ಜಾಮ್ ಇಸ್ ನಾಟ್ ಗುಡ್. ಸೊ ಎಷ್ಟು ಬೇಕಾದ್ರೆ ಹಣ್ಣಿಂದ ತಗೊಳ್ಳಿ, ನ್ಯಾಚುರಲ್ ಆಗಿರೋ ತಗೋದಕ್ಕಿಂತ ರಿಫೈನ್ ಮಾಡೋದು ಐಟಮ್ ಕಡಿಮೆ ಮಾಡಿ. ಅದೇ ಥರ ನೀವು ಕಬ್ಬು ತಿನ್ಬೋದು, ಕಬ್ಬಿನ ಹಾಲು ಅದಕ್ಕಿಂತ ಕಮ್ಮಿ ಮಾಡಬೇಕು. ಅದೇ ಥರ ಶುಗರ್ ಆದರೆ ಅದು ಮತ್ತು ರಿಫೈನ್ಡ್ ಮಾಡಿದಂತ ಆಗ್ತದೆ. ಸೊ ಇದೇ ಥರ ಆಹಾರದ ಪಿರಮಿಡ್ ಹೇಳ್ತಾ ಇದೆ. ನಾರ್ಮಲ್ ಗೋಧಿ ಅಥವಾ ಬೇಳೆ ಇಂಥದ್ದು ನಾರ್ಮಲ್ ಮೇಜರ್ ಕಾನ್ಸ್ಟಿಟ್ಯೂಟ್ ಆಫ್ ಅವರ್ ಫುಡ್, ಫಾಲೋಡ್ ಬೈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸು. ಅದ ನಂತರ ಮಾಂಸಾಹಾರ ಇರ್ಬೋದು, ಪಾನೀಯ ಇರ್ಬೋದು ಸ್ವಲ್ಪ ಉಂಟು, ತರ್ವಾತ ಜಂಕ್ ಫುಡ್ ಅಂತ ಹೇಳ್ತಾರೆ, ಸೊ ಕಾಲ್ಡ್ ಜಂಕ್ ಫುಡ್, ಅದು ಎಷ್ಟಾಗ್ತದೆ ಅಷ್ಟು ಕಡಿಮೆ. ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ಮಾಡ್ತಾ ಇರಬೇಕು. ಸೊ ನನ್ನ ಪ್ರಕಾರ ಹೆಲ್ದಿ ಲಿವರ್ ಇರಬೇಕಾದ್ರೆ 30-40% ಡಯಟಿಂದ ಇದು, 60% ಇಸ್ 60 ಅಂದರೆ ಆಲ್ಮೋಸ್ಟ್ 60% ನಮ್ಮ ಎಕ್ಸಸೈಸ್ ಅಂದರೆ ಆರೋಬಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಆಹಾರ ಹೃದಯದ ಬಡಿತ ಜಾಸ್ತಿ ಆಗಬೇಕು, ಬೆವರು ಬರಬೇಕು ಅಂತ ಎಕ್ಸಸೈಸ್ ಮಾಡಬೇಕು. ಅದು ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು ಅಥವಾ ರನ್ನಿಂಗ್ ಇರ್ಬೋದು ಅಥವಾ ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು ಅಥವಾ ನಾವು ನಾರ್ಮಲ್ ಆಗೋ ಆಡುವಂಥ ಆಟ ಇರ್ಬೋದು, ಯಾವುದು ಔಟ್ಡೋರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಕ್ರಿಕೆಟು, ಬ್ಯಾಡ್ಮಿಂಟನ್ನು ಯಾವುದಾದ್ರು ಇಂಥ ಆ್ಯಕ್ಟಿವಿಟಿ ದಿನಕ್ಕೆ ಅಟ್ಲೀಸ್ಟ್ 20-30 ನಿಮಿಷ ಮಾಡಿ, ಅಟ್ಲೀಸ್ಟ್ 5-6 ದಿವಸ ಪ್ರತಿ ವಾರ ಮಾಡಿ. ಸೊ ಈ ಥರ ಮಾಡಿದ್ದು ಅವಶ್ಯಕ. ಎಷ್ಟು ನಾವು ದಿವಸಕ್ಕೆ 3 ಸಲ ಊಟ ಮತ್ತು ತಿಂಡಿ ತಿಂತೇವೋ ಅದೇ ಥರ 20-30 ನಿಮಿಷ ಡೈಲಿ ಒಂದು ಆ್ಯಕ್ಟಿವಿಟಿ ಇರಲೇಬೇಕು. ನನ್ನ ಅಡ್ವೈಸ್ ಅಂದ್ರೆ ಈ ಆಕ್ಟಿವಿಟಿನ ಒಂದೇ ಮಾಡ್ತಾ ಇರಬೇಡಿ. ಅಂದ್ರೆ ನಾರ್ಮಲ್ ಡೈಲಿ ವಾಕಿಂಗ್ ಮಾಡ್ತೇನೆ ಅಂತ ಸ್ವಲ್ಪ ಮಿಕ್ಸ್ ಮಾಡ್ತೇವೆ. ಒಂದು ವಾರ ವಾಕಿಂಗ್ ಮಾಡಿದ್ರೆ ಇನ್ನೊಂದು ವಾರ ಸ್ವಿಮ್ಮಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಇಲ್ಲ ಆಟ ಆಡಿ. ಸೊ ಆ ತರ ಮಿಕ್ಸ್ ಮಾಡಿದ್ರು ತುಂಬಾ ಉಪಯೋಗ ಇರ್ತದೆ ಲಿವರಿಗೆ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಅಂದ್ರೆ ಹೇಳಲಿಕ್ಕೆ ಇಷ್ಟಪಡೋದಂದ್ರೆ ನಿಮ್ಮ ಲಿವರು ದೇವರು ಕೊಟ್ಟ ಒಂದು ಒಳ್ಳೆಯ ಅಂಗ, ಇದನ್ನ ಜವಾಬ್ದಾರಿಯಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದನ್ನ ಒಳ್ಳೆಯ ಕಂಡೀಷನ್ ಅಲ್ಲಿ ಇರುವಂತೆ. ಅದಕ್ಕೆ ಲಿವರ್ ಡ್ಯಾಮೇಜ್ ಆಗಲಿಕ್ಕೆ ಕಾಮನ್ ಕಾರಣ ಇದೆ, ಸಾಮಾನ್ಯ ಕಾರಣ ಎಲ್ಲ ನಾವೇ ಮಾಡ್ಕೊಂಡ ಕಾರಣ. ಲೈಕ್ ಆಲ್ಕೋಹಾಲ್ ಇರ್ಬೋದು,
ಫ್ಯಾಟ್ ಇರ್ಬೋದು, ಬಜ್ಜಿಯಿಂದ ಬರೋದು, ಇದೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ನಾವು ಅದನ್ನ ಆಗದಿದ್ದಾಗ ನೋಡಿಕೊಂಡು ನಮ್ಮ ಆಕ್ಟಿವಿಟಿ ನಮ್ಮ ಡೈಲಿಯಲ್ಲಿ ಊಟದಲ್ಲಿ ಸ್ವಲ್ಪ ಗಮನ ಕೊಟ್ಟು ನಮ್ಮ ಎಕ್ಸಸೈಸ್ ಒಂದು 20-30 ನಿಮಿಷ ಎಕ್ಸಸೈಸ್ ಮಾಡೋದ್ರಿಂದ, ಮತ್ತೆ ಮದ್ಯವ್ಯಸನ ಇದ್ರೆ ಮದ್ಯವ್ಯಸನ ಬಿಡುವುದರಿಂದ, ಹೆಪಟೈಟಿಸ್ ಇದ್ರೆ ಅದನ್ನ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕೊಳ್ಳೋದ್ರಿಂದ ನಾರ್ಮಲ್ ಆಗಿ ಲಿವರ್ ಅನ್ನ ನಿಮ್ಮ ಜೀವನ ಪೂರ್ತಿ ಹೆಲ್ದಿಯಾಗಿ ಇಟ್ಕೊಳ್ಬಹುದು. ಸೊ ಮತ್ತೆ ಲಿವರ್ ಅಲ್ಲಿ ಸ್ವಲ್ಪ ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ, ಫ್ಯಾಟಿ ಲಿವರ್ ಅಂತ ಇದೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ ತಗೊಂಡ್ರೆ ಅದ ಲಿವರ್ ಇಂದ ನಾರ್ಮಲ್ ಆಗೇ ಇಟ್ಕೊಳ್ಬಹುದು, ಏನು ಡ್ಯಾಮೇಜ್ ಪರ್ಮನೆಂಟ್ ಡ್ಯಾಮೇಜ್ ಆಗದಿದ್ದಾಗೆ ನೋಡ್ಕೋಬಹುದು. ಸೊ ಅದಕ್ಕೆ ಎಸ್, ಓ ಆರೋಗ್ಯವಂತ ಲಿವರ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಿಮಗೆ. ನಮಸ್ಕಾರ. ಎಸ್ ವೀಕ್ಷಕರೇ, ಆರೋಗ್ಯವಂತವಾದ ಲಿವರ್ ಅನ್ನ ಯಾವ ರೀತಿಯಾಗಿ ನಾವು ಇನ್ನಷ್ಟು ಆರೋಗ್ಯವಂತವಾಗಿ ಇಟ್ಕೊಳ್ಳುವಂಥದ್ದು, ಅದ್ರ ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಲಿವರ್ಗಳಿಗೆ ಸಮಸ್ಯೆಗಳು ಕಾಡ್ತದೆ, ಅದಕ್ಕಿರುವಂಥ ಚಿಕಿತ್ಸೆಗಳು ಏನು, ಇದ್ರ ಬಗ್ಗೆ ನಮ್ಮ ಜೊತೆಗೆ ನಮ್ಮ ಡಾಕ್ಟರ್ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರು. ಸೊ ನಿಮ್ಮ ಆರೋಗ್ಯವನ್ನು ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.